ನಾವು ಕಳೆದ ಕೆಲವು ವಾರಗಳಿಂದ ದೇವರ ಗುಣಾತಿಶಯಗಳು ಹಾಗೂ ವಿಶ್ವಾಸಿಯಲ್ಲಿರುವ ದೇವರ ಗುಣಲಕ್ಷಣಗಳು ಇವುಗಳ ಕುರಿತಾಗಿ ನಾವು ಅನೇಕ ಸತ್ಯಾಂಶಗಳನ್ನು ವಾಕ್ಯದ ಆಧಾರದ ಮೇಲೆ ನಾವು ನೋಡುತ್ತಾ ಬಂದಿದ್ದೇವೆ. ಯಾಕೋಬನ ಮಕ್ಕಳಾದ ಮಕ್ಕಳು 12 ಮಕ್ಕಳ ಅವರಲ್ಲಿದ್ದಂತ ಕ್ಯಾರೆಕ್ಟರ್ಗಳು ಅಂದ್ರೆ ಅವರಲ್ಲಿದ್ದಂತ ಗುಣಲಕ್ಷಣಗಳ ಅನ್ನು ನಾವು ನೋಡಿ ಅದರಲ್ಲಿ ವಿಶ್ವಾಸಿಗಳಿಗೆ ಸಿಗುವಂತ ಆತ್ಮೀಕ ಪಾಠಗಳನ್ನು ಮತ್ತು ನಾವು ಅನುಸರಿಸಬೇಕಾದ ದೇವರ ಗುಣಲಕ್ಷಣಗಳನ್ನು ನಾವು ಕೆಲವು ಅಂಶಗಳನ್ನು ನಾವು ಧ್ಯಾನ ಮಾಡುತ್ತಾ ಬಂದೆವು. ಯಾಕೋಬನ ಇನ್ನೊಬ್ಬ ಮಗ ಅವನ ಹೆಸರು ನೆಫ್ತಾಲಿ ಎಂಬುದಾಗಿ ಅಂದ್ರೆ ನೆಫ್ತಾಲಿ ಎಂಬುದಾಗಿ ಹೇಳಿದ್ರೆ ಅದರ ಅರ್ಥ ಮೈ ರೆಸ್ಲಿಂಗ್ ಎಂಬುದಾಗಿ ಅಂತಂದ್ರೆ ಹೋರಾಟದ ಜೀವಿತ ಹೋರಾಟ ಎಂಬುದಾಗಿ ಅದು ಅರ್ಥವನ್ನು ಕೊಡುವಂಥದ್ದು ಅದು ಆಗಿದೆ. ಈ ಈ ಈ ವ್ಯಕ್ತಿಯಿಂದ ನೆಫ್ತಾಲಿ ಎಂಬತಕ್ಕಂತ ಈ ಕುಲದಿಂದ ನಾವು ಏನು ಕಲಿಯಲಿಕ್ಕೆ ಸಾಧ್ಯ ಉಂಟು ಎಂಬುವಂಥದ್ದನ್ನು ಸ್ವಲ್ಪ ನಾವು ಧ್ಯಾನ ಮಾಡುತ್ತಾ ಸ್ವಲ್ಪ ಧ್ಯಾನ ಮಾಡೋಣ. ನಾವು ಡ್ಯೂಟ್ರಾನಮಿ ಧರ್ಮೋಪದೇಶಕಾಂಡ 33:23 ಸಿಕ್ಕಿದವರು ಓದ್ಬೋದು. ನಫ್ತಾಲಿ ಕುಲದ ವಿಷಯದಲ್ಲಿ ಹೀಗಂದನು, ನಫ್ತಾಲಿ ಕುಲವೇ, ನೀನು ಯಹೋವನ ದಯೆಯನ್ನು ಹೊಂದಿ ಸಂತೃಪ್ತವಾದಿ, ಆತನ ಆಶೀರ್ವಾದದಿಂದ ನಿನಗೆ ಸಮೃದ್ಧಿಯುಂಟು. ಕಿನ್ನೆರೆತ್ ಸಮುದ್ರವು ದಕ್ಷಿಣ ಪ್ರದೇಶವು ನಿನಗೆ ಸ್ವಾಸ್ಥ್ಯವಾಗಲಿ. ಸಾಕು. ನಫ್ತಾಲಿ ಕುಲದ ವಿಷಯದಲ್ಲಿ ಹೀಗಂದನು, ನಫ್ತಾಲಿ ಕುಲವೇ, ನೀನು ಯಹೋವನ ದಯೆಯನ್ನು ಹೊಂದಿ ಸಂತೃಪ್ತವಾದಿ, ಆತನ ಆಶೀರ್ವಾದದಿಂದ ನಿನಗೆ ಸಮೃದ್ಧಿಯುಂಟು. ನೋಡ್ರಿ, ದೇವರ ಆಶೀರ್ವಾದ, ನೋಡ್ರಿ, ದೇವರ ದಯೆ, ದೇವರ ಕೃಪೆ ಅಡಿಯಲ್ಲಿ ಈ ಈ ಒಂದು ಕುಲಕ್ಕೆ ಉಂಟಾದಂತ ನೋಡ್ರಿ ಒಂದು ಸಂತೃಪ್ತಿಯ ಕುರಿತಾಗಿ, ಒಂದು ಆಶೀರ್ವಾದದ ಕುರಿತಾಗಿ, ಒಂದು ಸಮೃದ್ಧಿಯ ಕುರಿತಾಗಿ ನೋಡ್ರಿ ದೇವರ ವಾಕ್ಯ ನೋಡ್ರಿ ಅದು ಮಾತನಾಡುವಂಥದ್ದು ಆಗಿದೆ. ಅಂದ್ರೆ ಒಬ್ಬ ವಿಶ್ವಾಸಿಯ ಜೀವಿತದಿಂದ, ಒಬ್ಬ ವಿಶ್ವಾಸಿಯ ಕುಟುಂಬದಿಂದ ನೋಡ್ರಿ ಏನಾಗ್ತದೆ ಎಂಬುದಾಗಿ ಹೇಳುವಾಗ ದೇವರ ದಯೆ, ದೇವರ ಕೃಪೆ, ದೇವರ ಆಶೀರ್ವಾದದಿಂದ ನೋಡ್ರಿ ಆತ್ಮೀಕವಾದಂತ ಸಂಗತಿಗಳು ಅನೇಕ ರೀತಿಗಳಲ್ಲಿ ಅವು ಉದ್ಭವಿಸುತ್ತವೆ. ಒಂದು ವೇಳೆ ತಂದೆಯು ಸೇವಕನಾಗಿದ್ದರೆ, ತಂದೆಯು ಅವನು ದೇವರ ಮಗನಾಗಿದ್ದರೆ, ತಂದೆ ತಾಯಿಗಳು ಅವರು ದೇವರ ಭಯಭಕ್ತಿಯಲ್ಲಿ ಜೀವಿಸುತ್ತಾ ಇರುವುದಾದ್ರೆ ಅವರ ಮಕ್ಕಳು ಅವರನ್ನು ಅನುಸರಿಸಿ ಅವರು ನೋಡ್ರಿ ದೇವರ ದಯೆಗೆ ಪಾತ್ರರಾಗುತ್ತಾರೆ. ದೇವರು ಅವರನ್ನು ಆಶೀರ್ವದಿಸಿ ತನ್ನ ಮಹಿಮೆಗೋಸ್ಕರವಾಗಿ ಅವರನ್ನು ಉಪಯೋಗಿಸುತ್ತಾನೆ, ಅವರಿಗೆ ಸಂತೃಪ್ತಿಯನ್ನು ಕೊಡುತ್ತಾನೆ, ಅವರಿಗೆ ಆಶೀರ್ವಾದವನ್ನು ಸಮೃದ್ಧಿಯನ್ನು ಕೊಟ್ಟು ದೇವರ ಆಶೀರ್ವಾದದಿಂದ ಅವರು ದೇವರ ಭಕ್ತರಾಗಿ ಮಾರ್ಪಡಲು ಎಷ್ಟೋ ರೀತಿಯಲ್ಲಿ ಅದು ಕಾರ್ಯ ಮಾಡುವಂಥದ್ದು ಅದು ಆಗಿರುತ್ತದೆ. ಈ ನಫ್ತಾಲಿ ಕುಟುಂಬದಲ್ಲಿ, ಈ ಒಂದು ಕುಲದಲ್ಲಿ ಈ ರೀತಿಯ ಕಾರ್ಯಗಳು ಅನೇಕ ರೀತಿಗಳಲ್ಲಿ ನಡೆದವು ಎಂಬುದಾಗಿ ನಾವು ನೋಡುವಂತವರು ನಾವು ಆಗಿದ್ದೇವೆ. ನೋಡ್ರಿ ಮತ್ತಾಯಿ ಸುವಾರ್ತೆ 4, ಮತ್ತಾಯಿ ಸುವಾರ್ತೆ 4, 12-16. ಯೋಹಾನನು ಸೆರೆಗೆ ಬಿದ್ದನೆಂದು ಯೇಸು ಕೇಳಿ ಆ ಸ್ಥಳವನ್ನು ಬಿಟ್ಟು ಗಲಿಲಾಯ ಸೀಮೆಗೆ ಹೊರಟು ಹೋದನು. ಬಳಿಕ ನಜರೇತ್ ಎಂಬ ಊರನ್ನು ಬಿಟ್ಟು ಜಬುಲೋನ್, ನೆಫ್ತಾಲಿಂ ಎಂಬ ನಾಡುಗಳಿಗೆ ಬಂದು ಸಮುದ್ರದ ಹತ್ತಿರದಲ್ಲಿರುವ ಕಫೆನೋನ್ ಎಂಬ ಊರಿನಲ್ಲಿ ಮನೆ ಮಾಡಿಕೊಂಡು ಇದ್ದನು. ಇದರಿಂದ ಯೆಶಾಯನೆಂಬ ಪ್ರವಾದಿಯ ಮುಖಾಂತರ ಹೇಳಿಸಿರುವ ಮಾತು ನೆರವೇರಿತು. ಆ ಮಾತು ಏನೆಂದರೆ, ಜಬುಲೋನ್ ಸೀಮೆ ಮತ್ತು ನೆಫ್ತಾಲಿಂ ಸೀಮೆ ಯೋರ್ದಿನ ಆಚೆ ಸಮುದ್ರದ ಕಡೆಗಿರುವ ಸೀಮೆ, ಅನ್ಯ ಜನಗಳಿಗಿರುವ ಗಲಿಲಾಯ ಸೀಮೆ. ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ನೋಡ್ರಿ ದೇವರ ಆಶೀರ್ವಾದ ಈ ನೆಫ್ತಾಲಿ ಕುಲಕ್ಕೆ ಯಾವ ರೀತಿ ಅದು ಉಂಟಾಯಿತು ಎಂಬುದಾಗಿ ನೋಡ್ರಿ ವಾಕ್ಯದಲ್ಲಿ, ವಸ್ತುವಿನ ಬಿಡಿಕೆಯಲ್ಲಿ ಕೂಡ ನಾವು ಅದನ್ನು ನೋಡುತ್ತೇವೆ. ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಏನಾದ್ರ ಅರ್ಥ ಎಂಬುದಾಗಿ ಹೇಳಿದ್ರೆ ನೋಡ್ರಿ ಯೇಸು ಸ್ವಾಮಿ ಆರಿಸಿಕೊಂಡ ಶಿಷ್ಯರುಗಳು ಯಾರು ಮೊದಲನೇದಾಗಿ ಆರಿಸಿಕೊಂಡ್ರಲ್ಲ ದೇವರು ಯೇಸು ಸ್ವಾಮಿ 12 ಮಂದಿ ಶಿಷ್ಯರುಗಳನ್ನ ಆರಿಸಿಕೊಂಡ್ರಲ್ಲ, ಈ ಶಿಷ್ಯರುಗಳಲ್ಲಿ
ಇಸ್ಕರಿಯುತ ಯೂದನೊಬ್ಬನನ್ನು ಬಿಟ್ಟು ಉಳಿದ ಎಲ್ಲಾ 11 ಮಂದಿ ಶಿಷ್ಯರುಗಳು ಈ ನೆಫ್ತಾಲಿ ಸೀಮೆ ಈ ನೆಫ್ತಾಲಿಂ ಸೀಮೆ ಇಂದ ಹೊರಟು ಬಂದವರು ಎಂಬುದಾಗಿ ನೋಡ್ರಿ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದು ಅದು ಆಗಿರುತ್ತದೆ. ಈ ನೆಫ್ತಾಲಿ ಈ ಸೀಮೆಯ ಇಂದ ಈ ಶಿಷ್ಯರುಗಳು ಹೊರಟು ಬಂದರು. ಅಂದ್ರೆ ದೇವರ ಸೇವೆ, ದೇವರು ತನ್ನ ಶಿಷ್ಯರನ್ನು ಕರೆದು ನಿಮ್ಮನ್ನು ನಾನು ಮನುಷ್ಯರನ್ನು ಹಿಡಿಯುವ ವ್ಯಸ್ತರನ್ನಾಗಿ ನಾನು ಮಾಡ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ವಾಗ್ದಾನ ಮಾಡಿದ ಪ್ರಕಾರವಾಗಿ ನೋಡ್ರಿ ಈ ನೆಫ್ತಾಲಿ ಸೀಮೆಯಿಂದ ಈ ಎಲ್ಲಾ ಶಿಷ್ಯರುಗಳು ನೋಡ್ರಿ ಅವರು ಬಂದದ್ದನ್ನು ನಾವು ಕಾಣುತ್ತೇವೆ. ಮತ್ತು ಕರ್ತನಿಗಾಗಿ ಅವರು ಮಾಡಿದ ಉತ್ತಮವಾದಂತ ಆ ಸೇವೆಯನ್ನು ನೋಡ್ರಿ ನಾವು ಗಮನಿಸುವ ಇಲ್ಲಿ ನಾವು ಗಮನಿಸಬಹುದು. ಅಂದ್ರೆ ದೇವರು ಅವರನ್ನು ಯಾವ ರೀತಿ ಒಬ್ಬ ವಿಶ್ವಾಸಿಯನ್ನು ದೇವರು ಉಪಯೋಗಿಸುತ್ತಾನೆ ಎಂಬುವಂತ ಅಂಶವನ್ನು ನಾವಿಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಅಂದ್ರೆ ಕರ್ತನ ಸೇವೆ, ಮಚ್ ಆಫ್ ದ ಲಾರ್ಡ್ಸ್ ಮಿನಿಸ್ಟ್ರಿ ಸ್ಟಾರ್ಟೆಡ್ ಫ್ರಮ್ ದೀಸ್ ನೆಫ್ತಾಲಿ ಪ್ಲೇಸ್. ಅಂದ್ರೆ ಯೇಸು ಸ್ವಾಮಿಯ ಸಾಕಷ್ಟು ಸೇವೆಯ ಪ್ರಾರಂಭಗಳು ಈ ನೆಫ್ತಾಲಿ ಸೀಮೆ ಕಡೆಯಿಂದ ಅದು ಆಯಿತು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಶಿಷ್ಯರುಗಳು ಕೂಡ ಈ ನೆಫ್ತಾಲಿ ಸೀಮೆಯಿಂದ ಬಂದಂತವರು ಎಂಬುದಾಗಿ ನಾವು ತಿಳ್ಕೊಳ್ಳಿಕ್ಕೆ ಅದು ಸಾಧ್ಯತೆ ಉಂಟಾಗ್ತದೆ. ನಾವು ಎಲ್ಲೇ ಇರಲಿ ಪ್ರಿಯರೇ, ಯಾವುದೇ ಒಂದು ಸೀಮೆಯಲ್ಲಿರಲಿ, ಎಲ್ಲೇ ಇರಲಿ, ಯಾವ ಒಂದು ಜನಾಂಗಕ್ಕೆ ನಾವು ಸೇರಿದವರೇ ಆಗಿರಲಿ, ಆದರೆ ಕರ್ತನು ನಮ್ಮನ್ನು ಕರೆದಾಗ ನಮ್ಮ ಜೀವಿತವದು ಬದಲಾಗ್ತದೆ. ಕರ್ತನ ದಯೆ ನಮ್ಮ ಮೇಲೆ ಬರುವಾಗ ದೇವರ ಆಶೀರ್ವಾದ ನಮಗೆ ಉಂಟಾಗ್ತದೆ. ಮತ್ತು ಕರ್ತನು ನಮ್ಮ ಕರ್ತನ ದಯೆ ನಮ್ಮ ಮೇಲೆ ಇರುವಾಗ, ಕರ್ತನ ಕೃಪೆ ನಮ್ಮ ಮೇಲೆ ಇರುವಾಗ ನೋಡ್ರಿ ನಮಗೆ ಸಮೃದ್ಧಿ ಉಂಟಾಗ್ತದೆ. ಮತ್ತು ನಮಗೆ ಸಂತೃಪ್ತಿ ಅದು ಸಿಗುವಂಥದ್ದು ಅದು ಆಗಿದೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಆದ್ದರಿಂದ ನಾವಿರುವ ಸ್ಥಳದಿಂದ ಯೇಸು ಸ್ವಾಮಿ ಅದೇ ಹೇಳಿದ್ದ ಶಿಷ್ಯರಿಗೆ ಹೊರಟು ಹೋಗಿರಿ. ಅಂದ್ರೆ ನಾವಿರುವ ಸ್ಥಳದಿಂದ ನಾವು ಕರ್ತನ ಸೇವೆಯನ್ನು ಹೊತ್ತು ನಾವು ಪ್ರಸರಿಸಬೇಕು, ಹೋಗಬೇಕು, ಪ್ರೊಕ್ಲೈಮ್ ಮಾಡಬೇಕು, ಸುವಾರ್ತೆಯನ್ನು ಸಾರಬೇಕು ಎಂಬುವಂತ ನೋಡ್ರಿ ಜವಾಬ್ದಾರಿಯನ್ನು ಕರ್ತನು ನಮಗೆ ಕೊಟ್ಟಿರುತ್ತಾನೆ ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳುವಂಥದ್ದು ಅವಶ್ಯಕವಾಗಿದೆ. ನೋಡ್ರಿ ಅಲ್ಲಿ ನಾವು ನಾವು ಅಲ್ಲಿ 49 ಆದಿಕಾಂಡ 49 ಅಧ್ಯಾಯ 21 ನಾವು ನೋಡುವಾಗ ನೆಫ್ತಾಲಿ ಕುಲ ಅದು ಯಾವ ರೀತಿ ಇತ್ತು ಎಂಬುದಾಗಿ ಅಲ್ಲಿ ಅಲ್ಲಿ ಹೇಳಲ್ಪಟ್ಟಿದೆ. ನೋಡ್ರಿ ನೆಫ್ತಾಲಿ ಬಿಡಿಸಿಕೊಂಡಿರುವ ಜಿಂಕೆಯಂತಿದ್ದಾನೆ, ಅವನಿಂದ ಇಂಪಾದ ಮಾತುಗಳು ಉಂಟಾಗುತ್ತವೆ. ಏನಂತೆ, ಆ ನೆಫ್ತಾಲಿ ಬಿಡಿಸಿಕೊಂಡಿರುವ ಜಿಂಕೆಯಂತಿದ್ದಾನೆ, ಅವನಿಂದ ಇಂಪಾದ ಮಾತು ಉಂಟಾಗುತ್ತದೆ. ಅಂತಂದ್ರೆ ನೋಡ್ರಿ ಒಂದು ಬಿಡಿಸಿಕೊಂಡಿರುವ ಜಿಂಕೆ, ಬಿಡಿಸಲ್ಪಟ್ಟ ಬಂಧನದಲ್ಲಿದ್ದಂತ ಒಬ್ಬ ವ್ಯಕ್ತಿ, ಬಂಧನದಲ್ಲಿದ್ದಂತ ಪಾಪದ ಬಂಧನದಲ್ಲಿದ್ದಂತ ಒಬ್ಬ ವ್ಯಕ್ತಿ ಅವನು ಬಿಡುಗಡೆ ಹೊಂದುವಾಗ ಅವನ ಜೀವಿತ ಏನಾಗ್ತದೆ ಎಂಬುದಾಗಿ ಹೇಳಿದ್ರೆ ಅವನು ಜಿಂಕೆಯಂತೆ ಹಾರಿ, ಜಿಂಕೆಯಂತೆ ಅವನು ಓಡುವಂತವನು, ಇಂಪಾಗಿ ಮಾತಾಡುವಂಥವನು, ಕ್ರಿಸ್ತನಿಗಾಗಿ ಪ್ರಜ್ವಲಿಸುವಂಥವನು, ಕ್ರಿಸ್ತನ ಬೆಳಕನ್ನು ಚೆಲ್ಲುವಂಥವನು ಎಂಬುವಂತ ಅರ್ಥವನ್ನು ನೋಡ್ರಿ ಅದು ಕೊಡುವಂಥದ್ದು ಅದು ಆಗಿದೆ. ಹಬಕ್ಕೂಕ 3 ಅಧ್ಯಾಯ ಸಿಕ್ಕಿದವರು ಓದ್ಬೋದು. ಅಲ್ಲಿ ಕಡೆಯ ವಚನದಲ್ಲಿ ಹೇಳ್ತದೆ ಅವರು ಯಾವ ರೀತಿ ಒಬ್ಬ ವ್ಯಕ್ತಿ ಇರ್ತಾನೆ ಎಂಬುದಾಗಿ. ಆತನು ತನ್ನ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕು ಮಾಡಿ ನನ್ನ ಉನ್ನತ ಪ್ರದೇಶಗಳಲ್ಲಿ ನನ್ನನ್ನು ನಡೆಸುತ್ತಾನೆ. ಏನಂತೆ, ಆತನು ನನ್ನ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕು ಮಾಡಿ ನನ್ನ ಉನ್ನತ ಪ್ರದೇಶದಲ್ಲಿ ನನ್ನನ್ನು ನಡೆಸುತ್ತಾನೆ. ನೋಡ್ರಿ ದೇವರು ಒಬ್ಬ ವಿಶ್ವಾಸಿಯನ್ನು ಎಷ್ಟು ಬಲಪ್ರದನಾಗಿ ಆತನನ್ನು ಉಪಯೋಗಿಸುತ್ತ, ವಿಶ್ವಾಸಿ ಯಾವಾಗಲೂ ಆತನು ತನ್ನ ಓಟವನ್ನು ಓಡುವಂತವನಾಗಿದ್ದಾನೆ. ಜಿಂಕೆಯಂತೆ ಆತನು ಓಡುವಂತವನು ಆತನಾಗಿದ್ದ, ಜಿಂಕೆಯ ಕಾಲಿನಂತೆ ವಿಶ್ವಾಸಿಯ ಜೀವಿತವನ್ನು ಚುರುಕು ಮಾಡುವಂತವನು ಆತನಾಗಿದ್ದಾನೆ ಎಂಬುವಂಥದ್ದನ್ನು ನಾವು ಇಲ್ಲಿ ಗ್ರಹಿಸಿಕೊಳ್ಳಿಕ್ಕೆ ನಮಗೆ
ಸಾಧ್ಯತೆ ಉಂಟಾಗ್ತದೆ. ನೋಡ್ರಿ, ವಿಶ್ವಾಸಿಯ ಬಾಯಿಂದ ಇಂಪಾದಂತ ಮಾತುಗಳು ಅವು ಹೊರಟು ಬರುವಂತವುಗಳು ಅದಾಗಿವೆ ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ನಾವು ಇಬ್ರಿಯ 3:19 ಅವರು ಸೇರಲಾರದೆ ಹೋದದ್ದು ಅಪನಂಬಿಕೆಯಿಂದಲೇ ಎಂದು ತಿಳಿದುಕೊಳ್ಳುತ್ತೇವೆ. ಏನಿದೆ ಅವಿದೇರಲ್ಲೇ ಕುಳಿತೀನಿ, ಅವರು ಸೇರಲಾರದೆ ಹೋದದ್ದು ಅಪನಂಬಿಕೆಯಿಂದಲೇ ಎಂದು ತಿಳಿದು ಕೊಳ್ಳುತ್ತೇನೆ. ಇರ್ಲಿ, ಈಗ ನಾವು ನೋಡುವಾಗ ಇಲ್ಲಿ ಅವನಿಂದ ಇಂಪಾದ ಮಾತುಗಳು ಉಂಟಾಗುತ್ತವೆ ಎಂಬುವಂಥದ್ದು ವಿಶ್ವಾಸಿಗೆ ಅದು ಅನ್ವಯಿಸುವಂಥದ್ದಾಗಿದೆ. ಹೇಗೆ? ಯೋಹಾನ 7:38 ನನ್ನನ್ನು ನಂಬಿದವನ್ನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ಏನ್ ಹರಿತದೆ? ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಅಂದ್ರೆ ಒಬ್ಬ ಯೇಸು ಕ್ರಿಸ್ತನನ್ನು ನಂಬಿದಂತ ಒಬ್ಬ ವಿಶ್ವಾಸಿಯ ಹೊಟ್ಟೆಯೊಳಗಿಂದ ಹೃದಯದಿಂದ ನೋಡ್ರಿ ಆ ಇಂಪಾದಂತ ಮಾತುಗಳು ನೋಡ್ರಿ ಅವು ಬರುವಂತವುಗಳು ಅವು ಆಗಿವೆ. ಒಬ್ಬ ವಿಶ್ವಾಸಿಯನ್ನು ನೋಡುವಾಗ ಅವನ ಜೀವಿತದಲ್ಲಿ ಎಷ್ಟರ ಮಟ್ಟಿಗೆ ಅವನಲ್ಲಿ ಪ್ರೀತಿ, ನಂಬಿಕೆ, ಸಾಧುತ್ವ, ಶ್ರಮೇ ನಮೆಗಳು ನೋಡ್ರಿ ಈ ಎಲ್ಲಾ ಗುಣಗಳು ಅವನಲ್ಲಿ ಇರುವಾಗ ಅವನ ಬಾಯಿಂದ ಆಡುವ ಮಾತು ಅದು ಇಂಪಾಗಿ ಬರುವಂಥದ್ದು ಅದು ಆಗಿರುತ್ತದೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಹಾಗೆ ನಾವು ಜ್ಞಾನೋಕ್ತಿ 8:6-9 ಕೇಳಿರಿ, ನಾನು ಶ್ರೇಷ್ಠವಾದ ಸಂಗತಿಗಳನ್ನು ಹೇಳುವೆನು, ಯಥಾರ್ಥಕ್ಕಾಗಿಯೇ ತುಟಿಗಳನ್ನು ತೆರೆಯುವೆನು. ನನ್ನ ಬಾಯಿ ಸತ್ಯವನ್ನೇ ಆಡುವುದು, ದುಷ್ಟತನವು ನನ್ನ ತುಟಿಗಳಿಗೆ ಅಸಹ್ಯವಾಗಿದೆ. ನನ್ನ ಮಾತುಗಳೆಲ್ಲ ನೀತಿಭರಿತವಾಗಿವೆ, ಅವುಗಳಲ್ಲಿ ಕಪಟವು ವಕ್ರತೆಯೂ ಇಲ್ಲ. ಅವೆಲ್ಲ ಗ್ರಹಿಕೆ ಉಳ್ಳವನಿಗೆ ನ್ಯಾಯವಾಗಿಯೂ ತಿಳುವಳಿಕೆಯನ್ನು ಪಡೆದವರಿಗೆ ಯಥಾರ್ಥವಾಗಿಯೂ ತೋರುವವು. ನೋಡ್ರಿ ಏನಂತೆ, ನೋಡ್ರಿ 6-9 ನಾವು ಎರಡು ಎಷ್ಟು ಸಂಗತಿಗಳನ್ನು ನಾವು ನೋಡ್ತೇವೆ ನೋಡ್ರಿ. ಅಂದ್ರೆ ವಿಶ್ವಾಸಿಯ ಬಾಯಲ್ಲಿ ಅವನ ತುಟಿಗಳಲ್ಲಿ ಏನಿರ್ತದೆ, ಏನೇನು ಅಂಶಗಳಿರ್ತದೆ, ಏನು ಇಂಪಾಗಿ ಅವನ ಮಾತುಗಳು ಇಂಪಾಗಿರುತ್ತದೆ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಏನಂದ್ರೆ ಅವನ ಮಾತುಗಳು ಯಥಾರ್ಥವಾಗಿ ಇರುವಂತದ್ದಾಗಿದೆ, ಅವನು ಆಡುವಂತದ್ದು ಸತ್ಯವೇ ಆಗಿರ್ತದೆ. ಅವನಿಗೆ ದುಷ್ಟತನದ ತುಟಿಗಳಿಗೆ ಅಸಹ್ಯವಾಗಿದೆ. ಅವನ ಕೆಟ್ಟ ಸಂಗತಿಗಳನ್ನು, ಕೆಟ್ಟ ಮಾತುಗಳನ್ನು ಅವನು ಆಡುವುದಿಲ್ಲ. ಕಪಟತನವು ಅವನಲ್ಲಿ ಇರುವುದಿಲ್ಲ. ಅವನು ನ್ಯಾಯವಾಗಿ ತಿಳುವಳಿಕೆಯನ್ನು ಇಂದ ಯಥಾರ್ಥತೆಯಿಂದ ಅವನು ಮಾತಾಡುವಂಥವನು ಅವನಾಗಿದ್ದಾನೆ ಎಂಬುವಂಥದ್ದನ್ನು ನೋಡ್ರಿ ಈ ವಾಕ್ಯಗಳಿಂದ ನಾವು ತಿಳ್ಕೊಳ್ಳಿ. ಇಂಪಾದ ಸ್ವರ ಎಂಬುದಾಗಿ ಹೇಳುವಾಗ ನೋಡ್ರಿ ಈ ಅರ್ಥವನ್ನು ಕೊಡುವಂಥದ್ದು ಅದು ಆಗಿರ್ತದೆ. ಕೊಲೊಸ್ಸೆ 4:5-6 ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿ ಹೊರಗಿನವರ ಮುಂದೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ. ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ಹೀಗೆ ನೀವು ಯಾರ್ಯಾರಿಗೆ ಯಾವ ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕೋ ಅದನ್ನು ತಿಳಿದುಕೊಳ್ಳುವಿರಿ. ನೋಡ್ರಿ ಅದೇ ಅರ್ಥ. ಅದು ಏನದು? ನಫ್ತಾಲಿಯ ಬಾಯಿಂದ ಏನಂತೆ, ಅವನಿಂದ ಇಂಪಾದ ಮಾತುಗಳು ಉಂಟಾಗುತ್ತವೆ. ಅಂದ್ರೆ ಒಬ್ಬ ವಿಶ್ವಾಸಿಯ ಬಾಯಿಂದ ಬರ್ತಕ್ಕಂಥ ಮಾತುಗಳು ಹೇಗೆ ಎಂಬುದಾಗಿ ಹೇಳುವಾಗ ನೋಡ್ರಿ ಇಲ್ಲಿ ಮೇಲ್ಗಡೆ ಹೇಳಿದ್ದಾರೆ, ಹೊರಗಿನವರ ಮುಂದೆ ಜ್ಞಾನವುಳ್ಳವರಾಗಿ ನಡ್ಕೊಳ್ಳಿರಿ. ಅಂದ್ರೆ ನಿಮ್ಮ ಸಂಭಾಷಣೆಯು ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ಹೀಗೆ ಇರುವುದರಿಂದ ಯಾವ ಯಾವ ರೀತಿಯಲ್ಲಿ ನೀವು ಯಾರ್ಯಾರ ಹತ್ರ ಉತ್ತರ ಹೇಳಬೇಕೋ ಆ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು ನೀನು ಅದು ಅವಶ್ಯಕ ಅದು ಆಗಿರುತ್ತದೆ.
ಆದ್ರಿಂದ ಒಬ್ಬ ವಿಶ್ವಾಸಿಯ ಬಾಯಿಯಿಂದ ಬರುವಂತ ಮಾತುಗಳು ನೋಡ್ರಿ ಅದು ಇಂಪಾಗಿ ಇರಬೇಕು ಎಂಬುವಂಥದ್ದನ್ನು ನಾವು ಇಲ್ಲಿ ಕಲ್ತುಕೊಳ್ಳಿಕ್ಕೆ ನಾವು ಸಾಧ್ಯತೆ ಉಂಟು. ಈ ನೆಫ್ತಾಲಿ ಅವನು ಜಿಂಕೆಯ ಕಾಲುಗಳನ್ನು ಒಂದು ಜಿಂಕೆಯ ಕಾಲುಗಳಿಂದ ಅವನು ಅಷ್ಟು ವೇಗವಾಗಿ ಹೋಗುವಂಥವನು ಎಂಬುವಂಥದ್ದನ್ನು ನಾವು ಕಲ್ತುಕೊಂಡೆವು. ಮತ್ತು ಯಾವ ರೀತಿ ಕರ್ತನು ಈ ಕುಲದ ಈ ಒಂದು ಟೆರಿಟರಿಯಿಂದ ಈ ಶಿಷ್ಯರುಗಳನ್ನು ಆರಿಸಿ ಅವರು ಬಂದರು, ಯಾವ ರೀತಿ ಅವರು ಕರ್ತನ ಸೇವೆಯನ್ನು ಮಾಡಿದರು ಎಂಬುವಂತ ಈ ಸತ್ಯಾಂಶಗಳನ್ನು ಅವರ ಕ್ಯಾರೆಕ್ಟರ್ಗಳ ಮುಖಾಂತರವಾಗಿ ನಾವು ಕಲ್ತುಕೊಳ್ಳಿಕ್ಕೆ ಅದು ಸಾಧ್ಯತೆ ಉಂಟು ಎಂಬುದಾಗಿ ನಾವು ತಿಳ್ಕೊಳ್ಳಿಕ್ಕೆ ಅವಶ್ಯಕ ಆಗ್ತದೆ. ಮತ್ತು ಇನ್ನೊಬ್ಬ ಮಗ ಯಾರು, ಯೋಸೇಫನು, ಯಾಕೋಬನ ಮಗ ಯೋಸೇಫನು. ಯಾರವನು? ರಾಹೇಲಲ್ಲಿ ಯಾಕೋಬನ ಹೆಂಡತಿ ರಾಹೇಲಲ್ಲಿ ಹುಟ್ಟಿದ ಮೊದಲನೇ ಮಗನೆಂಬುದಾಗಿ ನಾವು ತಿಳ್ಕೊಳ್ಳುತ್ತೇವೆ. ಅಲ್ಲಿ ಯೋಸೇಫನ ಕುರಿತಾಗಿ ಕೂಡ ಅಲ್ಲಿ ಹೇಳಲ್ಪಟ್ಟಿದೆ. 49 ಆದಿಕಾಂಡ 49 ಅಧ್ಯಾಯ. ಯೋಸೇಫನು ಬಹುಫಲವನ್ನು ಬಿಡುವ ವೃಕ್ಷಕ್ಕೆ ಸಮಾನನಾಗಿದ್ದಾನೆ. ಒರತೆಯ ಬಳಿಯಲ್ಲಿ ಬೆಳೆದು ರೆಂಬೆಗಳನ್ನು ಗೋಡೆಯ ಆಚೆಗೆ ಚಾಚಿರುವ ಫಲ ವೃಕ್ಷದಂತಿದ್ದಾನೆ. ಬಿಲ್ಲುಗಾರರು ಬಂದು ಅವನನ್ನು ಕೆಣಕಿ ಬಾಣ ಎಸೆದು ಕವಿದುಕೊಂಡರು. ಆದರೂ ಯಾಕೋಬನ ವಂಶಸ್ಥರನ್ನು ರಕ್ಷಿಸುವ ಪರಾಕ್ರಮಿಯ ಭುಜಬಲದಿಂದಲೂ ಇಸ್ರಾಯೇಲರಿಗೆ ಪಾಲಕನು ಬಂಡೆಯೂ ಆಗಿರುವ ಆತನ ಕಡೆಯಿಂದಲೂ ಅವನ ಬಿಲ್ಲು ಸ್ಥಿರವಾಗಿ ನಿಂತಿತು. ಅವನ ಕೈಗಳು ಚುರುಕಾಗಿ ಮಾಡಲ್ಪಟ್ಟವು. ಹೌದು ನೋಡ್ರಿ, ಎಷ್ಟು ಅವನ ಕ್ಯಾರೆಕ್ಟರ್ ಕುರಿತಾಗಿ ಎಷ್ಟು ಸ್ಪಷ್ಟವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಯೋಸೇಫನು ಎಂಬುದಾಗಿ ಹೇಳುವಾಗ ಅದಕ್ಕರ್ಥ ಇನ್ಕ್ರೀಸರ್ ಎಂಬುದಾಗಿ, ಅಂದ್ರೆ ಅವನು ಪರಿಹಾರವನ್ನು ನೀಡ್ತಕ್ಕಂತ ಒಬ್ಬ ವ್ಯಕ್ತಿ, ಅಂದ್ರೆ ಹೆಚ್ಚಾಗಿ ಅವನು ದಯಪಾಲಿಸುವನು, ಹಿ ಈಸ್ ಎ ಪ್ರೊವೈಡರ್ ಎಂಬ ಅರ್ಥವನ್ನು ನೋಡ್ರಿ ಅದು ಕೊಡುವಂತದ್ದಾಗಿದೆ. ಅದೇ ಪ್ರಕಾರವಾಗಿ ನಾವು ಓದುತ್ತೇವೆ ಅಲ್ಲಿ ಏನಂತ, ಅವನೇನು ಬಹುಫಲವನ್ನು ಬಿಡುವ ವೃಕ್ಷಕ್ಕೆ ಸಮಾನನಾಗಿದ್ದಾನೆ, ಒರತೆಯ ಬಳಿಯಲ್ಲಿ ಬೆಳೆದು ರೆಂಬೆಗಳನ್ನು ಗೋಡೆಯ ಆಚೆಗೆ ಚಾಚಿರುವ ಫಲವೃಕ್ಷ ದಂತಿದ್ದಾನೆ. ನೋಡ್ರಿ, ಒಬ್ಬ ವಿಶ್ವಾಸಿಯ ಬೆಳವಣಿಗೆ, ಒಬ್ಬ ವಿಶ್ವಾಸಿಯು ಯಾವ ರೀತಿ ಅವನು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಕ್ರಿಸ್ತನ ಆ ದ್ರಾಕ್ಷೆಯ ಬಳ್ಳಿಯಲ್ಲಿ ಅವನು ಕೊಂಬೆಯಾಗಿ ಅವನು ಅಂಟಿಕೊಂಡು ಅವನು ಬೆಳೆದು ಯಾವ ರೀತಿ ಅವನು ಫಲವನ್ನು ಬಿಡುವ ವೃಕ್ಷದಲ್ಲಿ ಅವನು ಯಾವ ರೀತಿಯಲ್ಲಿ ಅವನು ಗೋಡೆ ಅವನು ಅವನು ಬೆಳೆದು ಯಾವ ರೀತಿ ಅವನು ಫಲ ಕೊಡುತ್ತಾನೆ, ಅವನು ಬೆಳೆಯುತ್ತಾನೆ, ವೃದ್ಧಿ ಹೊಂದುತ್ತಾನೆ ಎಂಬುವಂತ ಅಂಶವನ್ನು ನೋಡ್ರಿ ನಮಗೆ ಅದು ವ್ಯಕ್ತಪಡಿಸುವಂಥದ್ದು ಅದು ಆಗಿರುತ್ತದೆ. ಒಬ್ಬ ವಿಶ್ವಾಸಿಯ ಜೀವಿತ ಅದು ಫಲದಾಯಕವಾದ ಜೀವಿತ, ಫಲವನ್ನು ಬಿಡ್ತಕ್ಕಂತ ಜೀವಿತ. ವಿಶ್ವಾಸಿಯು ಒಂದು ಒಳ್ಳೆಯ ಮರದಂತೆ ಅವನು ಫಲವನ್ನು ಬಿಡುವಂತವನು ಆತನಾಗಿದ್ದು ಬೆಳೆದು ಫಲವನ್ನು ಬಿಡುವಂತವನಾಗಿದ್ದಾನೆ. ಏಸು ಕ್ರಿಸ್ತನೆಂಬ ಆ ಬಳ್ಳಿಯಲ್ಲಿ ಅವನು ಸುರಕ್ಷಿತವಾಗಿ ಅವನು ಬೆಳೆದು ಫಲವತ್ತಾಗಿ ಬೆಳೆದು ಆತನು ನೋಡ್ರಿ ತಕ್ಕ ಕಾಲದಲ್ಲಿ ಅವನು ಫಲವನ್ನು ಕೊಡುವಂತವನಾಗಿದ್ದಾನೆ. ಏನಂಗಂದ್ರೆ ಅರ್ಥ, ಇತರರಿಗೆ ಅವನು ಪ್ರಯೋಜನಕಾರಿಯಾಗಿ ತೀರುತ್ತಾನೆ, ಇತರರಿಗೆ ಆ ಫಲವನ್ನು ಉಣಿಸುವಂತವನು ಆತನಾಗಿರುತ್ತಾನೆ ಎಂಬ ಅರ್ಥವನ್ನು ನೋಡ್ರಿ ಅದು ಕೊಡುವಂಥದ್ದು ಆಗಿದೆ. ನಮ್ಮ ಮುಖಾಂತರವಾಗಿ, ವಿಶ್ವಾಸಿಗಳ ಮುಖಾಂತರವಾಗಿ ದೇವರ ನಮಗೆ ಕೊಟ್ಟಿರ್ತಕ್ಕಂತಹ ಕೃಪಾ ವರಗಳು, ಆಶೀರ್ವಾದಗಳು ಮತ್ತು ಇವೆಲ್ಲವುಗಳು ನಾವು ಕರ್ತನಿಗೋಸ್ಕರವಾಗಿ ಹೊರಗೆ ನಾವು ಚೆಲ್ಲಬೇಕು, ಹೊರಗೆ ನಾವು ಅದನ್ನು ಪ್ರಸರಿಸಬೇಕು, ಬೆಳಕಾಗಿ ನಾವು ನಡೆದುಕೊಳ್ಳಬೇಕು, ಬೆಳಕಾಗಿ ವರ್ತಿಸಬೇಕು. ಇವೆಲ್ಲ ಕಾರ್ಯಗಳನ್ನು ನೋಡ್ರಿ ವಿಶ್ವಾಸಿ ಫಲದ ಮುಖಾಂತರವಾಗಿ ಆತನು ಮಾಡುವಂತವನ. ಯೋಸೇಫನ ಜೀವಿತದಲ್ಲಿ ಆದಂತಹ ಪರಿಸ್ಥಿತಿಗಳು ನಿಮಗೆ ಗೊತ್ತುಂಟು. ಅವನ ಅಣ್ಣಂದಿರೇ ಅವನಿಗೆ ವಿರೋಧಿಗಳಾಗಿ ತೆಗೆದುಕೊಂಡು ಹೋಗಿ ಅವನನ್ನು ಎಲ್ಲೋ ಒಂದು ಹಳ್ಳಕ್ಕೆ ಅವನು ಬಿಸಾಕಿ ಅವರು ಹೊರಟು ಹೋದರು. ಆದರೆ ಅದಕ್ಕೆ ನಾವು ಅಲ್ಲಿ ಓದ್ತೀವಿ, ಬಿಲ್ಲುಗಾರರು ಬಂದು ಅವನನ್ನು ಕೆಣಕಿ ಬಾಣ ಎಸೆದು ಕವಿದುಕೊಂಡರು. ಆದ್ರೆ ಯೋಸೇಫನ ಜೀವಿತದಲ್ಲಿ ಯೇಸು ದೇವರ ಒಂದು ಉದ್ದೇಶ ಅವನ ಜೀವಿತದಲ್ಲಿ ಇತ್ತು. ದೇವರವನನ್ನು ಆರಿಸಿಕೊಂಡಿದ್ದನು, ತನ್ನ ಮಹಿಮೆಗೋಸ್ಕರವಾಗಿ ಅವನನ್ನು ಆರಿಸಿಕೊಂಡಿದ್ದನು. ನೋಡ್ರಿ, ಅವನನ್ನು ಅಲ್ಲಿಂದ ಎತ್ತಿ ಹಳ್ಳದಿಂದ ಎತ್ತಿ ಅವನನ್ನು ಆ ಐಗುಪ್ತ ದೇಶದಲ್ಲಿ ಅವನು ವೃದ್ಧಿ ಹೊಂದಿದಂತ ಇದನ್ನು ನೀವು ನೋಡುವಾಗ ಎಷ್ಟರ ಮಟ್ಟಿಗೆ ಕರ್ತನ ಅವನನ್ನು ಆಶೀರ್ವದಿಸಿದ ಎಂಬುದಾಗಿ ನೋಡುವಾಗ ಅಲ್ಲಿಯ ದೊಡ್ಡ ಅವನು ಪ್ರೈಮ್ ಮಿನಿಸ್ಟರ್ ಆಗುವಂತ ಬಾಧ್ಯತೆಗೆ ಅವನು ಅಲ್ಲಿ ಬಂದನು.
ಐಗುಪ್ತ ದೇಶದ ಆ ಎಲ್ಲಾ ಸಂಗತಿಗಳನ್ನು ಆಳುವಂತ ವ್ಯಕ್ತಿ ಅವನಾದನು. ತನ್ನ ಜನಗಳನ್ನು ಆ ಬರಕಾಲದಲ್ಲಿ ಅವರನ್ನು ಉಳಿಸಿ ಕಾಪಾಡುವಂತ ಒಂದು ಅದ್ಭುತವಾದ ಸ್ಥಿತಿಗೆ ದೇವರು ಅವನನ್ನು ನಡೆಸಿದ್ದನು ಎಂಬುವಂಥದ್ದನ್ನು ನಾವು ಕಲ್ತಿದ್ದೇವೆ. ದೇವರೇ, ಪ್ರಿಯ ಮಕ್ಕಳೇ, ದೇವರ ಮಕ್ಕಳೇ, ನಾವು ಯಾವ ಪರಿಸ್ಥಿತಿಯಲ್ಲೇ ಇರಲಿ, ಎಲ್ಲೇ ಇರಲಿ, ಕಷ್ಟ ಸಂಕಟಗಳು ನಮಗೆ ಬರುವಂತವುಗಳಾಗಿವೆ. ಆದರೆ ಇವುಗಳನ್ನು ನಾವು ಸಹಿಸಿಕೊಂಡು ಕರ್ತನ ಮೇಲೆ ಆತುಕೊಂಡು ನಾವು ಒಳ್ಳೆಯ ಮರಗಳಾಗಿ ಫಲವನ್ನು ಕೊಡುತ್ತಾ ನಾವು ಹೋಗುವಾಗ ಇನ್ನು ಅನೇಕರು ದೇವರ ಬಳಿಗೆ ನಾವು ನಡೆಸ್ಲಿಕ್ಕೂ ಮತ್ತು ದೇವರ ಆ ರಕ್ಷಣೆಯನ್ನು ಪಡ್ಕೊಳ್ಳಿಕ್ಕೂ ಸತ್ಯಗಳನ್ನು ತಿಳ್ಕೊಳ್ಳಿಕ್ಕೆ ನೋಡ್ರಿ ಸಾಧ್ಯತೆ ಉಂಟಾಗುತ್ತದೆ. ಯೋಸೇಫನನ್ನು ಈ ರೀತಿಯಲ್ಲಿ ದೇವರು ನೋಡ್ರಿ ಅವನನ್ನು ಉಪಯೋಗಿಸಿದನು ಎಂಬುವಂಥದ್ದನ್ನು ನಾವು ವಾಕ್ಯದಲ್ಲಿ ನಾವು ಕಲ್ತುಕೊಂಡೆವು. ಯೋಸೇಫನಿಂದ ನೋಡ್ರಿ ಐಗುಪ್ತ ದೇಶಕ್ಕೆ ಉಂಟಾದಂತಹ ಆಶೀರ್ವಾದ, ಅಲ್ಲಿ ಅಲ್ಲಿ ಅಬಂಡೆನ್ಸ್, ಅಲ್ಲಿ 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 ಸಮೃದ್ಧಿ, ಯೋಸೇಫನ ನಿಮಿತ್ತವಾಗಿ ಯೋಸೇಫನನ್ನು ದೇವರ ಆಶೀರ್ವದಿಸಿ ಯೋಸೇಫನ ಸಂಗಡ ದೇವರು ಇದ್ದುದರಿಂದ ಏನೇನಾಯಿತು, ಅಲ್ಲಿ ಒಳ್ಳೆಯ ಮಳೆ ಬಂತು, ಅಲ್ಲಿ ಒಂದು ಅಬಂಡೆನ್ಸ್ ಇತ್ತು, ಅಲ್ಲಿ ಒಂದು ಸಮೃದ್ಧಿ ಇತ್ತು, ಅಲ್ಲಿ ನೀರಿನ ಬುಗ್ಗೆಗಳು ಹರಿಯುತ್ತಾ ಇದ್ದವು. ಎಲ್ಲ ರೀತಿಯಲ್ಲಿ ಸಮೃದ್ಧಿಯನ್ನು ದೇವರು ಆ ಒಂದು ಪಟ್ಟಣ, ಆ ಒಂದು ದೇಶಕ್ಕೆ ಅವರು ಅನುಗ್ರಹಿಸಿದ. ನಾನು ನೀನು ವಾಸ ಮಾಡ್ತಕ್ಕಂಥ ಸ್ಥಳದಲ್ಲಿ ನಾವು ದೇವರ ಪ್ರತಿನಿಧಿಗಳಾಗಿ, ದೇವರ ಅಂಬಾಸಿಡರ್ಸ್ ಆಗಿ, ನಾವು ರಾಯಭಾರಿಗಳಾಗಿ ಕರ್ತನು ನಮ್ಮನ್ನು ಅಲ್ಲಲ್ಲಿ ಇಟ್ಟಿದ್ದಾನೆ. ನಾವು ಕರ್ತನ ಶಕ್ತಿಯನ್ನು ಹೊಂದಿಕೊಂಡವರಾಗಿ ಕರ್ತನಿಗೋಸ್ಕರವಾಗಿ ನಾವು ಬೆಳಗುವಂಥದ್ದು, ಬೆಳಕನ್ನು ಚೆಲ್ಲುವಂಥದ್ದು ಅದು ಅವಶ್ಯಕವಾಗಿದೆ ಎಂಬುವಂಥದ್ದನ್ನು ಸ್ವಲ್ಪ ಮಟ್ಟಿಗೆ ನಾವು ಯೋಸೇಫನ ಜೀವಿತದಿಂದ ಕಲ್ತುಕೊಳ್ಳಿಕ್ಕೆ ಸಾಧ್ಯತೆ ಉಂಟಾಗ್ತದೆ. ಕಡೆಯ ಮಗನು, ಕಡೆಯ ಮಗನು ಯಾರು, ಯಾರು ಹೇಳ್ತೀರಾ? ಬೆನ್ಯಾಮೀನ್. ಬೆಂಜಮೀನ್ ಅಂದ್ರೆ ಬೆನ್ಯಾಮೀನನು, ಯಾಕೋಬನ ಕಡೆಯ ಮಗನು. ಅವನು ಕೂಡ ರಾಹೇಲಳಲ್ಲಿ ಹುಟ್ಟಿದಂಥವನು. ರಾಹೇಲಳಲ್ಲಿ ಹುಟ್ಟಿದಂಥವರು ಯೋಸೇಫನು ಮತ್ತು ಬೆನ್ಯಾಮೀನನು, ಕಡೆಯ ಮಗನು. ರಾಹೇಲಳು ಅವಳು ಅವಳ ಅವಳು ಅವಳು ಸಾಯುವಾಗ ಹುಟ್ಟಿದಂತ ಒಬ್ಬ ಮಗನು. ಅವನಿಗೆ ದುಃಖದ ಮಗನು ಬೆನೋನಿ ಎಂಬುದಾಗಿ ರಾಹೇಲಳು ಹೆಸರಿಟ್ಟಳು. ಹೆಸರಿಟ್ಟು ಅವಳು ಸತ್ತೋದ್ಲು. ಬೆನೋನಿ ಅಂದ್ರೆ ಅರ್ಥ ಏನು, ದುಃಖದ ಮಗನು ಎಂಬುದಾಗಿ. ಆದ್ರೆ ಆದ್ರೆ ಅವನ ಯಾಕೋಬನ ಅವನಿಗೆ ನೋಡಿ ಏನಂತ ಹೆಸರಿಟ್ಟರು, ಅವನಿಗೆ ಬೆನ್ಯಾಮೀನನು ಎಂಬುದಾಗಿ ಹೆಸರಿಟ್ಟರು. ಬೆನ್ಯಾಮೀನನು ಎಂಬುದಾಗಿ ಹೇಳುವಾಗ ಬಲಭುಜವು ಎಂಬುದಾಗಿ ಅದರ ಅರ್ಥ, ಬಲಭುಜ, ರೈಟ್ ಹ್ಯಾಂಡ್ ಎಂಬುದಾಗಿ ಅರ್ಥವನ್ನು ನೋಡ್ರಿ ಅದು ಕೊಡುವಂಥದ್ದು ಅದು ಆಗಿರುತ್ತದೆ. ಅಂತಂದ್ರೆ ನಾವು ನೋಡುವಾಗ ಇಲ್ಲಿ ಈ ಬೆನ್ಯಾಮೀನನ ಜೀವಿತದಿಂದ ಏನು, ಯಾವ ಸಂಗತಿಗಳು ಹೊರಟು ಬಂದವು ಎಂಬುದಾಗಿ ನಾವು ನೋಡುವಾಗ ನೋಡ್ರಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ನಮಗೆ ಆತನು ಬಲಭುಜ ಆಗಿದ್ದಾನೆ, ನಮಗೆ ನಮಗೆ ಬಲಗೈ ಆತನು ಆಗಿದ್ದಾನೆ ಎಂಬುವಂತಹ ಸತ್ಯಾಂಶಗಳನ್ನು ನಾವು ತಿಳ್ಕೊಳ್ಳುತ್ತೇವೆ. ನಮ್ಮ ಬಲಗಡೆಯಲ್ಲಿ ಆತನು ನಿಂತುಕೊಂಡು ನಮ್ಮನ್ನು ನಡೆಸುವಂತಹ ದೇವರಾಗಿದ್ದಾನೆ ಎಂಬುವಂಥದ್ದನ್ನು ನಾವು ಕಲ್ತ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಇನ್ನೊಂದು ಅಂಶ ಏನಂತಂದ್ರೆ, ಈ ಒಂದು ಬೆನ್ಯಾಮೀನ್ ಕುಲದಿಂದ ಹೊರಟು ಬಂದವರು ಯಾರು? ಹೊಸವನುಬಳಿಕೆಯಲ್ಲಿ ನಾವು ಹಳೆ ಉಳುಬಳಿಕೆಯಲ್ಲಿ ಒಬ್ಬ ವ್ಯಕ್ತಿ ಮತ್ತು ಹೊಸ ಉಳುಬಳಿಕೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತೇವೆ ಅಲ್ವೇ. ಹಳೆ ಉಳುಬಳಿಕೆಯಲ್ಲಿ ನಾವು ನೋಡುವಾಗ ನಾವು ಎಸ್ತರಳು ಎರಡನೇ ಅಧ್ಯಾಯ ಐದನೇ ವಚನ, ಎಸ್ತರಳು ಎರಡನೇ ಅಧ್ಯಾಯ ಐದನೇ ವಚನ. ಶೂಷನ್ ಕೋಟೆಯಲ್ಲಿ ಮೊರ್ದೆಕೈ ಎಂಬೊಬ್ಬ ಯಹೂದಿ ಮನುಷ್ಯನು ವಾಸಿಸುತ್ತಿದ್ದನು. ಇವನು ಬೆನ್ಯಾಮಿನ್ ಕುಲದ ಕೀಷನ ಮರಿಮಗನು, ಶಿಮ್ಗಾಯ ಮೊಮ್ಮಗನು, ಯಾಯೀರನ ಮಗನು ಆಗಿದ್ದನು. ನೋಡ್ರಿ, ಇವನು ಈ ಮೊರ್ದೆಕೈ ಇವನು ಒಬ್ಬ ಯಹೂದ್ಯನು. ಇವನು ಬೆನ್ಯಾಮಿನ್ ಕುಲಕ್ಕೆ ಅವನು ಸೇರಿದಂತ ಒಬ್ಬ ವ್ಯಕ್ತಿ. ನೋಡ್ರಿ, ಇವನು ಒಬ್ಬ ಸಾಧಾರಣವಾದಂತ ಒಬ್ಬ ಮನುಷ್ಯನು. ಇವನು ಈ ಅಹೇಶ್ವರೋಷ ಎಂಬತಕ್ಕಂತ ಆ ಪಾರಸಿ ಆ ರಾಜನ ಆಸ್ಥಾನಕ್ಕೆ ನೋಡ್ರಿ ಎಸ್ತರಳನ್ನು ಅವನು ಕರ್ಕೊಂಡು ಬಂದಂತವನು. ಎಸ್ತರಳನ್ನು ತನ್ನ ಅಣ್ಣನ ಮಗಳು ಏನವಳು ಅವಳನ್ನು ಕರ್ಕೊಂಡು ಬಂದಂತವನು. ನೋಡ್ರಿ, ಅಲ್ಲಿ ನಡೆದಂತ ಅಂಶಗಳನ್ನು ನೀವು ಅಲ್ಲಿ ಆ ಎಸ್ತರಳ ಪುಸ್ತಕದಲ್ಲಿ ನೀವು ಓದುತ್ತಾ ಬರುವಾಗ ಅಲ್ಲಿ ಈ ಮೊರ್ದೆಕೈನ ಪಾತ್ರ ಅದು ಯಾವ ರೀತಿ ಇತ್ತು, ಯಾವ ರೀತಿ ಎಸ್ತರಳು ಅವಳ ಆ ಸಾಮಾನ್ಯ ಜೀವಿತದಿಂದ
ಆ ರಾಣಿಯ ಪದವಿಗೆ ಸ್ಥಾನಕ್ಕೆ ತಲುಪುವುದಕ್ಕೆ ಮತ್ತು ಮೂರ್ಧಕೆ ಮಾಡಿದಂತ ಕಾರ್ಯಗಳನ್ನು ನಾವು ನೋಡ್ತೇವೆ. ಅಂತಂದ್ರೆ ಮತ್ತೆ ನೀವು ಅಲ್ಲಿ ಓದುವಾಗ ನಿಮಗೆ ಗೊತ್ತಾಗ್ತದೆ ಹೆಸರಳ ಪುಸ್ತಕದಲ್ಲಿ ಈ ಅಲ್ಲಿ ಆದಂತಹ ಪರಿಸ್ಥಿತಿಗತಿಗಳಲ್ಲಿ ಹಾಮಾನನ್ ಎಂತಕ್ಕಂತ ಆ ಒಬ್ಬ ವ್ಯಕ್ತಿಯನ್ನು ಆ ರಾಜನು ಅಧಿಕಾರಿಯನ್ನಾಗಿ ನೇಮಿಸಿದಾಗ ನೋಡ್ರಿ ಅವನು ಮಾಡಿದ ಕಾರ್ಯಗಳಿಂದ ಅವರ ವಿಗ್ರಹಾರಾಧನೆಯಾಗಲಿ ಅವರ ಪೂಜೆಯಾಗಲಿ ಅವರ ಯಾವುದೇ ಸಂಗತಿಗಳಿಗಾಗಲಿ ನೋಡ್ರಿ ಮೂರ್ಧಿಕೈ ಅವರು ಅವನು ಸಹಕಾರವನ್ನು ಅವರು ನೀಡಲಿಲ್ಲ. ಎಸ್ತರಳು ಸಹಕಾರವನ್ನು ನೀಡಲಿಲ್ಲ. ನೋಡ್ರಿ ಜೀವಸ್ವರೂಪನಾದ ದೇವರ ಮಕ್ಕಳಾದ್ರಿಂದ ಅವರು ತಮ್ಮ ಪ್ರತ್ಯೇಕತೆಯನ್ನು ವ್ಯಕ್ತಪಡಿಸಿದ್ದನ್ನು ನಾವು ನೋಡ್ತೇವೆ. ಇವರು ಪ್ರತ್ಯೇಕವಾದಂತ ಜನಾಂಗ, ಇವರು ದೇವರ ಜನಾಂಗ ಎಂಬುವಂಥದ್ದನ್ನು ಅವರು ಸ್ಪಷ್ಟಪಡಿಸಿದ್ದನ್ನು ನೋಡ್ರಿ ನಾವು ನೋಡ್ತೇವೆ. ಆ ಮೊರ್ದೆಕೈಯು ಯಾವ ರೀತಿ ಯಹೂದ್ಯರಿಗೆ ಬಂದಂತ ಗಂಡಾಂತರದಿಂದ ನೋಡ್ರಿ ಯಹೂದ್ಯರನ್ನು ತಪ್ಪಿಸಲು ಯಾವ ರೀತಿ ಅವನು ಕಾರ್ಯ ಮಾಡಿದನು ಎಂಬುವಂಥದ್ದನ್ನು ನಾವು ಅಲ್ಲಿ ನೋಡುವಂತವರು ನಾವು ಆಗಿದ್ದೇವೆ. ಅದೇ ರೀತಿ ಎಸ್ತರಳು ಅವಳ ಪಾತ್ರವನ್ನು ಯಾವ ರೀತಿ ತನ್ನ ಜನರಿಗಾಗಿ ಅವರು ನಿರ್ವಹಿಸಿದಳು ಎಂಬುವಂಥದ್ದನ್ನು ನಾವು ನೋಡ್ತೇವೆ. ಈ ರೀತಿ ಆ ಬೆಂಜಮಿನ್ ಕುಲದಿಂದ ಬಂದಂತ ಈ ಮೂರ್ಧಿಕೈ ಯಾವ ರೀತಿ ಕರ್ತನಿಗಾಗಿ ಉಪಯೋಗಿಸಲ್ಪಟ್ಟನೆಂಬುವಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಫಿಲಿಪ್ಪಿ 3:5 ಹುಟ್ಟಿದ 8ನೇ ದಿನದಲ್ಲಿ ನನಗೆ ಸುನ್ನತಿಯಾಯಿತು. ನಾನು ಇಸ್ರಾಯೇಲ್ ವಂಶದವನು, ಬೆನ್ಯಾಮೀನಿನ ಕುಲದವನು, ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನು. ನೇಮ ನಿಷ್ಠೆಗಳನ್ನು ನೋಡಿದರೆ ನಾನು ಪರಿಸಾಯನು. ಮತಾಸಕ್ತಿಯನ್ನು ಸಾಕು ಸಾಕು ಇಲ್ಲಿ ನೋಡ್ರಿ. ಸೌಲನಾಗಿದ್ದಂತ ಪೌಲನು ದೇವರ ಕಡೆಗೆ ತಿರುಗಿಕೊಂಡಂತ ಯೇಸು ಸ್ವಾಮಿಯನ್ನು ನಂಬಿದಂತ ಪೌಲನು ನೋಡ್ರಿ ಇವನು ಈ ಬೆನ್ಯಾಮಿನ್ ಕುಲಕ್ಕೆ ಅವನು ಸೇರಿದಂತವನು. ನೋಡ್ರಿ ದೇವರು ಒಂದೊಂದು ಕುಲದಿಂದ ಯಾವ ರೀತಿ ಸೇವಕರನ್ನು ಆತನು ಎಬ್ಬಿಸಿದನು ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಎಂತ ಅದ್ಭುತವಾಗಿ ಪೌಲನನ್ನು ದೇವರು ಉಪಯೋಗಿಸಿದ್ದನ್ನು ನಾವು ನೋಡುವಂತವರು. ಎಂತ ಅದ್ಭುತವಾದಂತ ಸೇವಕನು ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ನೋಡ್ರಿ ಈ ಮೂರ್ಧಿಕೈ ಅಂತ ನೋಡಿದ್ವಲ್ಲ, ಆ ಮೂರ್ಧಿಕೈ ಅಂದ್ರೆ ಅರ್ಥ ಏನಂದ್ರೆ ಡೆಡಿಕೇಟೆಡ್ ಎಂಬುದಾಗಿ, ಪ್ರತಿಷ್ಠಿಸಲ್ಪಟ್ಟವನು ಅಂದ್ರೆ ಒಂದು ಸಮರ್ಪಿತವಾದಂತ ದೇವರಿಗೆ ಸಮರ್ಪಿತವಾದಂತ ಜೀವಿತ ಎಂಬುದಾಗಿ ನಾವು ತಿಳ್ಕೊಂಡೆವು. ಅದೇ ರೀತಿಯಲ್ಲಿ ಪೌಲನು ಕರ್ತನಿಗೋಸ್ಕರವಾಗಿ ಅವನು ದುಡಿದಂತ ಆ ಸೇವೆ ಎಷ್ಟು ಅದ್ಭುತವಾಗಿತ್ತು. ಆ ಮಿಷನರಿ ಪ್ರಯಾಣಗಳು ಯಾವ ರೀತಿ ಇತ್ತು, ಎಷ್ಟು 1000 ಜನರು ಅವನನ್ನು ದೇವರನ್ನು ಕಂಡುಕೊಂಡರು, ಎಷ್ಟು ಸಭೆಗಳು ಅವು ಸ್ಥಾಪನೆಯಾದ್ವು ಎಂಬುವಂಥದ್ದನ್ನು ನಮಗೆ ವಾಕ್ಯದಲ್ಲಿ ನಾವು ಓದ್ಲಿಕ್ಕೆ ಸಾಧ್ಯತೆ ಉಂಟು. ಅಂದ್ರೆ ಒಬ್ಬ ವಿಶ್ವಾಸಿಯ ಜೀವಿತ ಅದು ಶಕ್ತಿಯುತವಾದಂತಹ ಜೀವಿತ. ನಾವು ಯಾವುದೇ ಪರಿಸರ, ಯಾವುದೇ ಕುಟುಂಬ, ಯಾವುದೇ ಜನಾಂಗದಿಂದ ಬಂದಿರಲಿ, ಕರ್ತನನ್ನು ನಮ್ಮ ಆರಿಸಿಕೊಂಡಿರುವಾಗ ನೋಡ್ರಿ ನಮ್ಮಲ್ಲಿ ದೇವರಾತ್ಮನನ್ನು ಅದನ್ನು ಇರಿಸಿದ್ದಾನೆ. ದೇವರ ಶಕ್ತಿ ದೈವತ್ವ ನಮ್ಮಲ್ಲಿ ಇದೆ. ಕರ್ತನು ನಮ್ಮನ್ನು ಅದೇ ರೀತಿಯಾಗಿ ಆತನು ಉಪಯೋಗಿಸುವಂತವನು ಆತನಾಗಿದ್ದಾನೆ ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳಬೇಕು. ನಾವು ನಮ್ಮ ಜೀವಿತ ಇಷ್ಟೇ ಇವತ್ತಿಗೆ ನಾನು ಜೀವಿಸಬೇಕು ಎಂಬುವಂತ ಯಾವ ರೀತಿ ನಾನು ಬದುಕಬೇಕು ಎಂಬುವಂತ ಆ ಒಂದು ತಿಳುವಳಿಕೆ ಅಲ್ಲ. ಆದ್ರೆ ಕರ್ತನು ನನ್ನನ್ನು ಯಾವ ರೀತಿ ತನ್ನ ಮಹಿಮೆಗೋಸ್ಕರವಾಗಿ ತನ್ನ ಆತ್ಮೀಕ ವರಗಳಿಂದ ತುಂಬಿಸಿ ಆಶೀರ್ವಾದಗಳನ್ನು ತುಂಬಿಸಿ ಉಪಯೋಗಿಸುತ್ತಾನೆ ಮುಂದಿನ ದಿವಸಗಳಲ್ಲಿ ಎಂಬುದಕ್ಕೆ ನಾವು ಸಿದ್ಧರಾಗಿ ನಾವು ನಿಲ್ಲುವಂಥದ್ದು ನೋಡಿ ಅದು ಪ್ರಾಮುಖ್ಯವಾದ ಸಂಗತಿ ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳಬೇಕು. ಯಾವುದೇ ಸಂಗತಿ ಬರಲಿ, ಎಂತೆಂಥ ಸಿದ್ಧಗತಿಗಳೇ ಬರಲಿ, ಕಷ್ಟ, ಹಿಂಸೆ, ಮತ್ತೆ ಸಂಕಟಗಳು ನಮ್ಮ ಜೀವಿತದಲ್ಲಿ ಕ್ರಿಸ್ತನಿಗಾಗಿ ಜೀವಿಸಲಿಕ್ಕೆ ಬರುವಾಗ ಎಲ್ಲದರಲ್ಲಿ ಧೈರ್ಯವಾಗಿ ನಿಲ್ಲಿಕ್ಕೆ ನಾವು ಸಿದ್ಧರಾಗಿದ್ದೇವಾ ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳುವಂಥದ್ದು ಅವಶ್ಯ. ಅದಕ್ಕೆ ಪೌಲನು ಹೇಳುವಂಥದ್ದು, ನನಗೆ ಬದುಕುದಾದರೆ ಕ್ರಿಸ್ತನೇ, ಸಾಯುವುದಾದರೆ ಲಾಭವೇ. ಈಗಿನ ಪರಿಸ್ಥಿತಿಗಳಲ್ಲಿ ವಿಶ್ವಾಸಿ ಜೀವಿಸುವಾಗ ಮುಂದಿನ ದಿವಸಗಳು ಯಾವ ರೀತಿ ಕಠಿಣ ದಿವಸಗಳು ಬರುತ್ತವೋ ನಮಗೆ ಗೊತ್ತಿಲ್ಲ. ಆದರೆ ಎಲ್ಲಕ್ಕೂ ಸಿದ್ಧರಾಗಿ ನಿಲ್ಲುವಂಥದ್ದು ಅದು ಪ್ರಾಮುಖ್ಯವಾದ ಸಂಗತಿ ಎಂಬುವಂಥದ್ದನ್ನು ನಮ್ಮ ನಂಬಿಕೆ ಅದು ದೃಢಪಡಿಸಿಕೊಳ್ಳುವಂಥದ್ದು ಅದು ಪ್ರಾಮುಖ್ಯ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟಾಗ್ತದೆ. ಹಾಗೆ ನಾವು ವಿಶ್ವಾಸಿಗಳಲ್ಲಿ ಇರ್ತಕ್ಕಂಥ ಗುಣಲಕ್ಷಣಗಳನ್ನು ನಾವು ನೋಡುತ್ತಾ ಹೋಗುವಾಗ ನಾವು
ಹಳೆ ಒಡಂಬಡಿಕೆಯಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ನೋಡ್ತೇವೆ. ಅವನು ಯಾರೆಂಬುದಾಗಿ ಹೇಳುವಾಗ ನೋಡ್ರಿ, ಇಬ್ರಿಯ 11:5 ಓದಿ ಸಿಸ್ಟರ್. ಇಬ್ರಿಯ 11:5. ಹಾನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದದ್ದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾದವನಾಗಿದ್ದಾನೆಂದು ಸಾಕ್ಷಿ ಉಂಟು. ನೋಡ್ರಿ, ಹನೋಕನ ಕುರಿತಾಗಿ ಹೊಸ ಒಡಂಬಡಿಕೆಯಲ್ಲಿ ಹೇಳಲ್ಪಡ ಹಳೆ ಒಡಂಬಡಿಕೆಯಲ್ಲಿ ಮಾತ್ರವಲ್ಲದೆ ಹೊಸ ಒಡಂಬಡಿಕೆಯಲ್ಲಿಯೂ ಅವನ ನಂಬಿಕೆಯ ಕುರಿತಾಗಿ ಅಲ್ಲಿ ಹೇಳಲ್ಪಟ್ಟಿರುವುದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯತೆ ಉಂಟು. ಈ ಹನೋಕನು ಅವನು ಜೀವಿಸಿದ 360 ವರ್ಷಗಳಲ್ಲಿ 300 ವರ್ಷ ಕರ್ತನ ಅನ್ಯೋನ್ಯತೆಯಲ್ಲಿ ಅವನು ನಡೆದನು, ಜೀವಿಸಿದನು ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ತೇವೆ. ಇದರಿಂದ ಏನ್ ತಿಳ್ಕೊಳ್ತೇವೆ? ವಿಶ್ವಾಸಿಯ ಜೀವಿತದಲ್ಲಿ, ನಮ್ಮ ಜೀವಿತದ ಹಾದಿಯಲ್ಲಿ, ನಮ್ಮ ಪ್ರಯಾಣದಲ್ಲಿ ಏನೋ ಒಂದು ಯಾವುದೋ ಸಂದರ್ಭದಲ್ಲಿ ಒಂದು ಪರ್ಫಾರ್ಮೆನ್ಸ್ ಮಾಡುವಂಥದ್ದು ಎಂಬುದಾಗಿ ಅರ್ಥ ಅಲ್ಲ. ಒಂದು ಪರ್ಫಾರ್ಮೆನ್ಸ್ ಅನ್ನು ಮಾಡಿ ನಾವು ಸುಮ್ಮನಾಗುವಂಥದ್ದು ಒಂದು ಅರ್ಥ ಅಲ್ಲ. ಜೀವನ ಇಡೀ ಪೂರ್ತಿಯಾಗಿ ಅಂದ್ರೆ ನಮ್ಮ ಜೀವಿತ ದಿವಸದಿಂದ ದಿವಸಕ್ಕೆ ಕ್ರಿಸ್ತನಿಗಾಗಿ ಪ್ರಗತಿಯಿಂದ ಅದು ಮುನ್ನಡೆಯುವಂಥದ್ದು, ಆ ರೀತಿಯ ಒಂದು ಗುಣಲಕ್ಷಣಗಳನ್ನು ನಾವು ಹೊಂದಿಕೊಂಡು ಮುಂದೆ ಹೋಗುವಂಥದ್ದು ಎಂಬುದಾಗಿ ನಾವು ತಿಳ್ಕೊಳ್ಳುವಂಥವರಾಗಿದ್ದೇವೆ. ದ ವರ್ಡ್ ಅಂದ್ರೆ ನಾವು ಕ್ರಿಸ್ತನ ನ್ಯೂನತೆಯಲ್ಲಿ ನಡೆಯುವಂಥದ್ದು ಎಂಬುದಾಗಿ ಹೇಳುವಾಗ, ದ ವರ್ಡ್ ವಾಕ್ ಇಂಪ್ಲೈಸ್ ಎ ಸ್ಟಡಿ ಪ್ರೋಗ್ರೆಸಿವ್ ರಿಲೇಶನ್ಶಿಪ್ ಅಂಡ್ ನಾಟ್ ಜಸ್ಟ್ ಎ ಕ್ಯಾಶುವಲ್ ಅಕ್ವೈಂಟೆನ್ಸ್. ಅಂದ್ರೆ ಸುಮ್ಮನೆ ಏನೋ ಒಂದು ಪರಿಚಯ ಹೋಗಿ ಬರುವುದು ಎಂಬುದಾಗಿ ಅಷ್ಟೇ ಅಲ್ಲ, ಇದೊಂದು ಪರಿಚಯ ಮಾತ್ರ ಅಲ್ಲ, ಆದರೆ ಕ್ರಿಸ್ತನೊಂದಿಗೆ ನಡೆಯುವಂಥದ್ದು ಎಂಬುವಂತ ಹೇಳುವಾಗ ಇದು 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 ದೊಡ್ಡ ಒಂದು ಜರ್ನಿ ಎಂಬ 300 ವರ್ಷಗಳ ಕಾಲ ಅವನು ದೇವರಲ್ಲಿ ಅನ್ಯೋನ್ಯತೆಯಲ್ಲಿ ಜೀವಿಸಿದನು. ದೇವರು ಅವನನ್ನು ಏನಂತೆ, ಅವನು ಅವನಿಗೆ ಸಾವು ಬರಲಿಲ್ಲ, ದೇವರು ಅವನನ್ನು ಹಾಗೆಯೇ ಕರ್ಕೊಂಡು. ನೋಡ್ರಿ, ಇದು ಯೇಸು ಕ್ರಿಸ್ತನ 2ನೇ ಬರೋಣವನ್ನು ಸೂಚಿಸುವಂತದ್ದಾಗಿದೆ. ಆತನ ಬರುವಂತ ಆ ಮಧ್ಯಾಕಾಶಕ್ಕೆ ಬಂದು ವಿಶ್ವಾಸಿಗಳನ್ನು ಅವರು ಕರ್ಕೊಂಡು ಹೋಗುವಂತ ಆ ಒಂದು ದೃಶ್ಯವನ್ನು ನೋಡ್ರಿ, ಆ ಹನೋಕನ ಜೀವಿತ ನಮಗೆ ಸೂಚಿಸುವಂತದ್ದು. ಕರ್ತನು ಬರುವ ದಿನದ ತನಕ ನಾವು ಕ್ರಿಸ್ತನ ಸಾರೂಪ್ಯಕ್ಕೆ ನಾವು ನಡೆಸಲ್ಪಡಬೇಕು, ಕ್ರಿಸ್ತನ ಅನ್ಯೂನ್ಯತೆಯಲ್ಲಿ ಕ್ರಿಸ್ತನು ನಡೆದಂತೆ ನಾವು ನಡೆಯಬೇಕು ಎಂಬ ಬದ್ಧತೆಗೆ ಪ್ರತಿಯೊಬ್ಬ ವಿಶ್ವಾಸಿಯು ಕೂಡ ಅವನು ಬಾಧ್ಯನು ಆಗುತ್ತಾನೆ. ಟು ವಾಕ್ ವಿತ್ ಗಾಡ್ ಈಸ್ ದ ಬಿಸ್ನೆಸ್ ಆಫ್ ಎ ಲೈಫ್ ಟೈಮ್ ಅಂಡ್ ನಾಟ್ ಜಸ್ಟ್ ದಿ ಪರ್ಫಾರ್ಮೆನ್ಸ್ ಆಫ್ ಎನ್ ಅವರ್. ಒಂದು ಗಂಟೆ ನಾವು ಒಂದು ಎಲ್ಲೋ ಆತ್ಮಿಕವಾಗಿ ಒಂದು ಪರ್ಫಾರ್ಮೆನ್ಸ್ ಅನ್ನೇ ಮಾಡಿ ಬಂದ್ಬಿಡುವುದು ಅಷ್ಟೇ ಅಲ್ಲ ನಮ್ಮ ಜೀವಿತ. ಆದ್ರೆ ಕ್ರಿಸ್ತನಿಗಾಗಿ ನಾವು ನಮ್ಮ ಜೀವಿತ ಕಾಲಗಳ ಪೂರ್ತಿಯಾಗಿ ನಾವು ಶ್ರದ್ಧೆಯಿಂದ, ನಮ್ರತೆಯಿಂದ, ನಂಬಿಕೆಯಿಂದ, ಭಕ್ತಿಯಿಂದ ನಾವು ಕ್ರಿಸ್ತನಂತೆ ದಾರಿಯಲ್ಲಿ ನಡೆಯುವಂಥದ್ದು ಅದು ಪ್ರಾಮುಖ್ಯವಾದ ಸಂಗತಿ ಆಗಿರುತ್ತದೆ ಎಂಬುವಂಥದ್ದನ್ನು ನಾವು ವಾಕ್ಯದಿಂದ ನಾವು ತಿಳ್ಕೊಳ್ಳುವಂಥವರು ನಾವು ಆಗಿದೆ. ಅನೋಕನು ಎಂಬುದಾಗಿ ಹೇಳುವಾಗ ಅದರ ಅರ್ಥ ಡೆಡಿಕೇಟೆಡ್ ಎಂಬುದಾಗಿ, ಅನೋಕ್ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಡೆಡಿಕೇಟೆಡ್, ಪ್ರತಿಷ್ಠಿಸಲ್ಪಟ್ಟವನು, ಸಮರ್ಪಿತವಾದಂತಹ ಜೀವಿತ ಎಂಬುದಾಗಿ ಅದು ಅರ್ಥ ಕೊಡ್ತದೆ. ಅಂತಂದ್ರೆ ನಾವು ಆಮೋಸ 3:3 ಒಂದು 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 ವಾಕ್ಯವನ್ನು ಓದ್ತೇವೆ. ಆಮೋಸ 3:3 ಗೊತ್ತು ಮಾಡಿಕೊಳ್ಳದೆ ಇಬ್ಬರು ಜೊತೆಯಾಗಿ ನಡೆಯುವರು. ಅಲ್ವೇ, ಗೊತ್ತು ಮಾಡಿಕೊಳ್ಳದೆ ಇಬ್ಬರು ಜೊತೆಯಾಗಿ ಕೆನ್ ಟು ವಾಕ್ ಟುಗೆದರ್ ಎಕ್ಸೆಪ್ಟ್ ದೇ ಬಿ ಅಗ್ರೀಡ್. ಅಂದ್ರೆ ಇಬ್ಬರು ಜೊತೆಯಾಗಿ ಹೋಗ್ಲಿಕ್ಕೆ ಗೊತ್ತು, ಒಂದು ಅಗ್ರಿಮೆಂಟ್, ಒಂದು ಗೊತ್ತು ಮಾಡಿಕೊಳ್ಳುವಿಕೆ ಬೇಕು ಅಲ್ವೇ. ಸುಮ್ಮನೆ ಏನೋ ನಾನು ಬರ್ತೇನೆ, ನಾನು ನಡೀತೇನೆ, ನಾನು ಕ್ರಿಸ್ತನಿಗಾಗಿ ಜೀವಿಸ್ತೇನೆ ಎಂಬುದಾಗಿ ಏನೋ ಒಂದು ಸೂಪರ್ಫಿಷಿಯಲ್ ಅಂತ ಮಾತಾಡುವಂಥದ್ದು ತೀರ್ಮಾನ ಅಷ್ಟೇ ಅಲ್ಲ. ಆದ್ರೆ ಇದು ನಮ್ಮ ಲೈಫ್ ಟೈಮ್ ನ ಜೀವಿತ. ಕ್ರಿಸ್ತನಿಗಾಗಿ ನಾವು ನಡೆಯುತ್ತೇನೆ ಎಂಬುದಾಗಿ ಹೇಳುವಾಗ ಅದರಲ್ಲಿ ಒಂದು ಸಮರ್ಪಣೆ, ಒಂದು 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 ಕಾನ್ಸಿಕ್ರೇಷನ್, ನೋಡ್ರಿ, ಒಂದು ಪ್ರತಿಷ್ಠಿತ ಜೀವಿತ ಅಲ್ಲಿ ಅಡಗಿದೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳುವಂಥದ್ದು ಅವಶ್ಯಕ ಅದು ಆಗಿರುತ್ತದೆ. ಆದ್ರಿಂದ ನಾವು ಯೇಸು ಸ್ವಾಮಿಯನ್ನು ಕಂಡುಕೊಂಡು ನಂದು ಯೇಸು ಕ್ರಿಸ್ತನು ನನ್ನ ಒಡೆಯನಾಗಿದ್ದಾನೆ ಎಂಬುದಾಗಿ ನಮ್ಮ ಹೃದಯದಲ್ಲಿ ನಂಬಿ ಬಾಯಿಂದ ನಾವು ಅರಿಕೆ ಮಾಡಿರುವಾಗ ನಾವು ನಡೆಯುವಂತಹ ದಾರಿ ಏನೆಂಬುದಾಗಿ ಹೇಳುವಾಗ ನಾವು ಕ್ರಿಸ್ತನು ನಡೆದಂತೆ ನಡೆಯಲಿಕ್ಕೆ, ಒಡೆಯನು ಹೇಳಿದಂತಹ ಕಾರ್ಯಗಳನ್ನು ನಾವು ಮಾಡ್ಲಿಕ್ಕೆ
ಆತನ ಆಜ್ಞೆಗಳನ್ನು ಕೈಕೊಂಡು ನಡೀಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಎಂಬುವಂಥದ್ದನ್ನು ವಿಶ್ವಾಸಿಗಳು ತಿಳ್ಕೊಳ್ಳುವಂಥದ್ದು ಅವಶ್ಯಕವಾಗಿರುತ್ತದೆ ಎಂಬುವಂಥದ್ದನ್ನು ವಾಕ್ಯವು ನಮಗೆ ತಿಳಿಸುವಂತದ್ದಾಗಿದೆ. ಕ್ಯಾರೆಕ್ಟರ್ ಆಫ್ ಗಾಡ್ಸ್ ಪೀಪಲ್, ದೇವ ಮಕ್ಕಳ ಒಂದು ಗುಣಲಕ್ಷಣಗಳು, ಅದು ಯೇಸು ಕ್ರಿಸ್ತನಲ್ಲಿ ಇದ್ದಂತ ಗುಣಲಕ್ಷಣಗಳೇ ಅವು ಆಗಿರುತ್ತವೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಹಾಗಾದ್ರೆ ವಿಶ್ವಾಸಿಗಳ ಒಂದು ಸಮರ್ಪಣೆಯ ಜೀವಿತ ಅದು ಯಾವ ರೀತಿ ಇರುತ್ತದೆ ಎಂಬುದಾಗಿ ಹೇಳುವಾಗ ನಾವು ಒಂದೊಂದು ವಾಕ್ಯಗಳನ್ನು ನೋಡಿಕೊಂಡು ಅದರಿಂದ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಏನ್ ವಿಶ್ವಾಸಿ ಎಂಬ ಮೊದಲನೇ ಒಂದು ಡೆಡಿಕೇಶನ್ ಏನು, ಯಾವ ರೀತಿ ಇರ್ತದೆ ಅವನ ಸಮರ್ಪಣೆ? ಯೋಹಾನ್ ಸುವಾರ್ತೆ 10:3-4. ಬಾಗಿಲು ಕಾಯುವವನು ಅವನಿಗೆ ಬಾಗಿಲನ್ನು ತೆರೆಯುತ್ತಾನೆ, ಕುರಿಗಳು ಅವನ ಸ್ವರಕ್ಕೆ ಕಿವಿಗೊಡುತ್ತವೆ, ಅವನು ಸ್ವಂತ ಕುರಿಗಳನ್ನು ಹೆಸರು ಹೇಳಿ ಕರೆದು ಹೊರಗೆ ಬಿಡುತ್ತಾನೆ. ಆ ಸಾಕು, ಏನಂತೆ ನೋಡ್ರಿ, ಮೊದಲನೇ ಡೆಡಿಕೇಶನ್ನು ಏನದು ವಿಶ್ವಾಸಿಯ ಒಂದು ಕ್ಯಾರೆಕ್ಟರ್, ಒಂದು ಗುಣಲಕ್ಷಣ ಏನಾಗಿದೆ ಅವನು, ಏನಂತೆ ಏನ್ ಕೇಳಿಸ್ತಾನೆ ಫಸ್ಟ್, ಅವನು ಏನ್ ಕೇಳಿಸ್ತದೆ ಅವನಿಗೆ? ಬಾಗಿಲಿಂದ ಒಳಗೆ ಬರುವವನು ಆ ಕುರಿ ಬಾಗಲು ಕಾಯುವವನು ಅವನಿಗೆ ಬಾಗಲನ್ನು ತೆರೆಯುತ್ತಾನೆ, ಕುರಿಗಳು ಅವನ ಸ್ವರಕ್ಕೆ ಕಿವಿಗೊಡುತ್ತವೆ. ಕುರಿಗಳು ಅವನ ಸ್ವರಕ್ಕೆ ಕಿವಿಗೊಡುತ್ತವೆ. ಸ್ವರಕ್ಕೆ ಕಿವಿಗೊಡುತ್ತವೆ ಅಂದ್ರೆ ಅರ್ಥ ಏನು? ಒಬ್ಬ ವಿಶ್ವಾಸಿಯು ದೇವರ ಮಾತಿಗೆ, ದೇವರ ವಾಕ್ಯಕ್ಕೆ, ದೇವರ ಆಜ್ಞೆಗಳಿಗೆ ಆತನು ಕಿವಿಗೊಡುವಂತವನಾಗಿದ್ದಾನೆ, ಕೇಳುವಂತವನಾಗಿದ್ದಾನೆ. ದೇವರ ಸ್ವರ ಅವನ ದಿನನಿತ್ಯದ ಜೀವಿತದಲ್ಲಿ ಕೇಳಿಸುವಂತದ್ದಾಗಿದೆ. ದೇವರಾತ್ಮನಾದಂತ ದೇವರು ನಮ್ಮಲ್ಲಿ ಇರುವಾಗ ನಮ್ಮನ್ನು ಪ್ರೇರೇಪಿಸಿ ನಾವು ನಡೆಯುವ ದಾರಿ, ನಮ್ಮ ಪ್ರೊಟೆಕ್ಷನ್, ನಮ್ಮ ರಕ್ಷಣೆ, ನಮ್ಮ ಜೀವಿ ಆತ್ಮೀಕ ಜೀವಿತದ ಎಲ್ಲಾ ಕಾರ್ಯಗಳನ್ನು ಆತನು ನಿರೂಪಿಸುವಂತವನು ಆತನಾಗಿದ್ದಾನೆ. ಅದಕ್ಕೆ ಏನಾಗ್ಬೇಕು? ಮೊದಲನೇ ಕ್ಯಾರೆಕ್ಟರ್ ನಮ್ಗೆ ಏನಿರ್ಬೇಕು? ದೇವರ ವಾಕ್ಯವನ್ನು ಕೇಳುವಂತ ಸ್ವರ, ದೇವರ ಸ್ವರವನ್ನು ನಾವು ಕೇಳಿಸಿಕೊಳ್ಳುವಂತವರು ನಾವು ಆಗಿರಬೇಕು ಎಂಬುವಂಥದ್ದನ್ನು ನಾವು ವಾಕ್ಯದಲ್ಲಿ ತಿಳಿದುಕೊಳ್ಳುತ್ತೇವೆ. ಲೂಕ 8:15. ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಫಲವನ್ನು ಕೊಡುತ್ತಾರೆ, ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರುವವರು. ಯಾರವರು? ಕೆಲವರು ವಾಕ್ಯವನ್ನು ಕೇಳಿ ನೋಡ್ರಿ, ಅದನ್ನೇ ನಾವು ಇಲ್ಲಿ ಒಂದನೇ ಕ್ಯಾರೆಕ್ಟರ್, ಅದು ಏನು? ವಾಕ್ಯವನ್ನು ಕೇಳಬೇಕು. ವಾಕ್ಯವನ್ನು ಕೇಳಿ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ವಾಕ್ಯವನ್ನು ಕೇಳಬೇಕು. ಅದನ್ನು ಒಳ್ಳೆಯ ಹೃದಯದಲ್ಲಿ ಅದನ್ನು ನಾವು ಸ್ಟೋರ್ ಮಾಡಿಕೊಳ್ಳಬೇಕು. ವಾಕ್ಯವು ನಮ್ಮ ಜೀವಿತದ ಹೃದಯದಲ್ಲಿ ಬರಬೇಕು. ಸತ್ಯವೇದದಲ್ಲಿ ವಾಕ್ಯ ಇದೆ, ಸತ್ಯಗಳಿವೆ, ಆದರೆ ಅವುಗಳು ನಮ್ಮ ಹೃದಯಕ್ಕೆ ಪ್ರಾಯೋಗಿಕವಾಗಿ ಬರಬೇಕು. ಅವುಗಳನ್ನು ನಾವು ನಮ್ಮ ಹೃದಯದಲ್ಲಿ ಜೀರ್ಣಿಸಿಕೊಳ್ಳಬೇಕು. ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಫಲ ಕೊಡುತ್ತಾರೆ, ಇವರೇ ಬೀಜ ಬಿದ್ದ ಒಳ್ಳೆಯ ನೆಲ ಅವರು ಆಗಿರ್ತಾರೆ. ಯಾರು ಒಳ್ಳೆಯ ನೆಲ? ಯಾರು ಒಳ್ಳೆಯ ನೆಲ ಆಗಿದ್ದಾರೆ? ದೇವರ ಮಾತನ್ನು, ದೇವರ ಸ್ವರವನ್ನು ಕೇಳಿಸಿ ಕೊಳ್ಳುವಂಥವರು, ದೇವರ ಮಾತುಗಳನ್ನು, ದೇವರ ಆಜ್ಞೆಗಳನ್ನು, ವಾಕ್ಯವನ್ನು ತಮ್ಮ ಹೃದಯದಲ್ಲಿ ಅವರು ಇಟ್ಟುಕೊಳ್ಳುವಂಥವರು ನೋಡ್ರಿ, ಅವರು ದೇವರ ಮಕ್ಕಳು, ಅವರು ಕ್ರಿಸ್ತನನ್ನು ಹಿಂಬಾಲಿಸುವಂಥವರು ಅವರಾಗಿದ್ದಾರೆ ಎಂಬುವಂಥದ್ದನ್ನು ನಾವು ತಿಳಿದುಕೊಳ್ಳುತ್ತೇವೆ. ಎ ನೋಬಲ್ ಅಂಡ್ ಗುಡ್ ಹಾರ್ಟ್, ಅಂದ್ರೆ ಸುಗುಣವುಳ್ಳ ಒಳ್ಳೆಯ ಹೃದಯ, ಎ ನೋಬಲ್ ಅಂಡ್ ಗುಡ್ ಹಾರ್ಟ್ ಎಂಬುದಾಗಿ ಅದಕ್ಕೆ ಬರೆಯಲ್ಪಟ್ಟಿದೆ. ಹಾಗಾದ್ರೆ ವಿಶ್ವಾಸಿಯ ಮನೋಭಾವ ದೇವರ ವಾಕ್ಯದ ಕಡೆ ಯಾವ ರೀತಿ ಇರಬೇಕು? ಏನೋ ಒಂದು ಬೆಳಿಗ್ಗೆ ಎದ್ಬಿಟ್ಟು ವಾಕ್ಯ ಓದ್ಬೇಕು ಎಂಬುವಂತ ಒಂದು ಏನೋ ಒಂದು ಭಾರ, ಏನೋ ಒಂದು ಇದೊಂದು ಒಂದು ಸಾಂಪ್ರದಾಯಿಕವಾಗಿ ಮಾಡಬೇಕಾದ ಸಂಗತಿ, ಅದು ಆಗಲ್ಲ. ನಾವು ಯೇಸು ಕ್ರಿಸ್ತನನ್ನು, ಆತನ ಸ್ವರವನ್ನು ಕೇಳಿಸಿಕೊಳ್ಳುವುದು ಎಂಬುದಾಗಿ ಹೇಳುವಾಗ ಸತ್ಯವೇದವನ್ನು, ದೇವರ ವಾಕ್ಯವನ್ನು ಪ್ರೀತಿ ಮಾಡಬೇಕು, ಅದನ್ನು ಆನಂದಿಸಬೇಕು, ಅದನ್ನು ಧ್ಯಾನಿಸಬೇಕು, ಅದನ್ನು ಓದಬೇಕು, ಅದನ್ನು ಕೇಳಬೇಕು. ಅನೇಕರು ಸಭೆಗೆ ಬರುವಾಗ ನೋಡ್ರಿ, ಅನೇಕ ದೇವರ ವಾಕ್ಯ ಸಂದೇಶಗಳು ಕೊಡಲ್ಪಡ್ತವೆ,
ಅಲ್ವೇ? ಯಾಕೆ ಕೊಡಲ್ಪಡ್ತವೆ ಸಂದೇಶ ವಾಕ್ಯಗಳು? ಏ ವಿಶ್ವಾಸಿಯ ಆತ್ಮಿಕ ಅಭಿವೃದ್ಧಿಗಾಗಿ, ವಿಶ್ವಾಸಿಯ ಜೀವಿತದ ಲೋಕದ ಪರಿಸ್ಥಿತಿಗತಿಗಳಲ್ಲಿ ವಿಶ್ವಾಸಿಯು ಹಾದು ಹೋಗುವಾಗ ಅವನು ಬಿದ್ದು ಹೋಗಬಾರದು, ವಾಕ್ಯದ ಬಲದಿಂದ ಅವನು ಕ್ರಿಸ್ತನಿಗಾಗಿ ನಿಲ್ಲಬೇಕು ಎಂಬುವಂತ ಆ ಉದ್ದೇಶದಿಂದ ನೋಡ್ರಿ ವಿಶ್ವಾಸಿ ಅಭಿವೃದ್ಧಿಗಾಗಿ ವಾಕ್ಯ ಸಾರಲ್ಪಡ್ತದೆ. ಆದರೆ ಅನೇಕರು ಏನಾಗ್ತಾರೆ, ಅವ್ರು ಒಳ್ಳೆಯ ನೆಲವಾಗುವುದಿಲ್ಲ. ಏನಾಗ್ತಾರೆ, ದೇವಸ್ಥಾನ ಚರ್ಚಿಗೆ ಬರ್ತಾರೆ, ಆದ್ರೆ ಅವ್ರು ಏನ್ ಮಾಡ್ತಾರೆ, ವಾಕ್ಯವನ್ನು ಕೇಳುವಂತ ಸಮಯದಲ್ಲಿ ಅವ್ರು ಇರೋದೇ ಇಲ್ಲ, ಅವ್ರು ಎದ್ದು ಹೋಗ್ಬಿಡ್ತಾರೆ, ವಾಕ್ಯವನ್ನು ಕೇಳಿಸ್ಕೊಳ್ಳೋದಿಲ್ಲ. ಆಗ ಏನಾಗ್ತದೆ ಗೊತ್ತಾ, ಅವರ ಜೀವಿತ ಏನಾಗ್ತದೆ, ದಾರಿಯ ಮಗ್ಗುಲಲ್ಲಿ ಬಿದ್ದಂತ ವಾಕ್ಯದಂತೆ ಅವರು ಆಗ್ತಾರೆ, ಅವುಗಳನ್ನು ಹಕ್ಕಿಗಳು ತಿಂದು ಹೊರಟೋಗ್ತಾರೆ. ಬಂಡೆಯ ನೆಲದ ಮೇಲೆ ಬಿದ್ದಂತ ವಾಕ್ಯದಂತೆ ಬೀಜದಂತೆ ಅದು ಆಗ್ತದೆ. ಮುಳ್ಳಿನ ಗಿಡಗಳ ಮಧ್ಯದಲ್ಲಿ ಬಿದ್ದಂತ ವಾಕ್ಯದ ಬೀಜದಂತೆ ಅದು ಆಗ್ತದೆ. ಆ ಮುಳ್ಳು ಗಿಡಗಳು ನಾವು ಲೋಕವನ್ನು ಪ್ರೀತಿ ಮಾಡಿ ಹೋಗ್ತಾ ಅದನ್ನು ಅಲ್ಲಿಯೇ ಅಡಗಿಸಿ ಬಿಡ್ತದೆ. ಆ ವಾಕ್ಯದ ಸತ್ಯಾಂಶಗಳು, ವಾಕ್ಯದ ತಿದ್ದುವಿಕೆ, ನನ್ನ ಆತ್ಮೀಕ ಜೀವಿತದ ಸರಿಪಡಿಸಿಕೊಳ್ಳುವಿಕೆ ಅದು ಆಗದೆ ಹೊರಟು ಹೋಗ್ತದೆ. ಯಾಕೆಂದ್ರೆ ನಾವು ಒಳ್ಳೆಯ ನೆಲವಾಗಿ ತೀರದೆ ಇರುವುದರಿಂದ. ಅಂದ್ರೆ ಅಲ್ಲಿ ಓದುತ್ತೇವಲ್ಲ, ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಫಲವನ್ನು ಕೊಡುತ್ತಾರೆ, ಇವರೇ ಬೀಜ ಬಿದ್ದ ಒಳ್ಳೆಯ ನೆಲ ಆಗಿರಬೇಕು. ಆತನ ಸ್ವರವನ್ನು ಕೇಳಿಸಿಕೊಳ್ಳುವಂಥದ್ದು ಎಂಬ ಒಂದು ಕ್ಯಾರೆಕ್ಟರ್ ವಿಶ್ವಾಸಿಯಲ್ಲಿ ನೋಡ್ರಿ ಅದು ಇರಬೇಕು ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಕೀರ್ತನೆ 112:1 ಕೀರ್ತನೆ 112:1 ಯಾಹುವಿಗೆ ಸ್ತೋತ್ರ. ಯಾವನು ಯಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನೋ ಅವನೇ ಧನ್ಯನು. ಇನ್ನೊಂದ್ಸರಿ, ಯಾಹುವಿಗೆ ಸ್ತೋತ್ರ. ಯಾವನು ಲೋಕ ಯಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನೋ ಅವನೇ ಧನ್ಯನು. ಯಾರು ದೇವರ ವಾಕ್ಯದಲ್ಲಿ ಅವನು ಭಯಭಕ್ತಿ ಉಳ್ಳವನಾಗಿರುತ್ತಾನೋ, ವಾಕ್ಯವನ್ನು ಧ್ಯಾನ ಮಾಡುತ್ತಾನೋ, ಅಂತವನಿಗೆ ಏನಂತಾರೆ, ಅವನು ಧನ್ಯನು, ಹಿ ಇಸ್ ಬ್ಲೆಸ್ಡ್. ಬೇರೆ ಎಲ್ಲ ಕ್ರೈಸ್ತ ಕಾರ್ಯಗಳನ್ನು ನಾವು ಮಾಡ್ಬೋದು, ಸಾಂಪ್ರದಾಯಿಕ ಎಲ್ಲವನ್ನು ಮಾಡ್ಬೋದು, ಆದರೆ ನಾವು ದೇವರ ಮಾತಿಗೆ, ದೇವರ ಸ್ವರಕ್ಕೆ ನಾವು ಕಿವಿಗೊಡದೆ ಹೊರಟು ಹೋದ್ರೆ ನಮ್ಮ ಕ್ರಿಸ್ತೀಯ ಜೀವಿತ ಫಲದಾಯಕವಾಗ್ಲಿಕ್ಕೆ ಸಾಧ್ಯತೆ ಇಲ್ಲ, ನಾವು ಒಳ್ಳೆಯ ನೆಲವಾಗಿ ಬೆಳೆಯಲಿಕ್ಕೆ ಅದು ಸಾಧ್ಯತೆ ಇಲ್ಲ ಎಂಬುವಂಥದ್ದನ್ನು ವಾಕ್ಯದಿಂದ ತಿಳ್ಕೊಳ್ತೇವೆ. ಕೀರ್ತನೆ 119:167 ನಿನ್ನ ಕಟ್ಟಲುಗಳನ್ನು ಮನಪೂರ್ವಕವಾಗಿ ಅನುಸರಿಸಿದ್ದೇನೆ, ಅವು ನನಗೆ ಬಹುಪ್ರಿಯವಾಗಿವೆ. ಏನಾಗಿದೆ ಅಂತೆ 167 ಅದೆಲ್ಲ ಓದ್ರಿ ಸಿಸ್ಟರ್. ನಿನ್ನ ಕಟ್ಟಳೆಗಳನ್ನು ಮನಪೂರ್ವಕವಾಗಿ ಅನುಸರಿಸಿದ್ದೇನೆ, ಮನಪೂರ್ವಕವಾಗಿ ಅನುಸರಿಸಿದ್ದೇನೆ, ಅವು ನನಗೆ ಬಹು ಪ್ರಿಯವಾಗಿವೆ. ಪೂರ್ಣ ಮನಸ್ಸಿನಿಂದ ನೋಡ್ರಿ ದೇವರ ವಾಕ್ಯವನ್ನು ನಾವು ಕೇಳಬೇಕು, ದೇವರ ವಾಕ್ಯವನ್ನು ಧ್ಯಾನಿಸಬೇಕು, ಅವುಗಳಲ್ಲಿ ನಾವು ಆನಂದಿಸಬೇಕು, ಅವುಗಳು ನನಗೆ ಬಹು ಪ್ರಿಯವಾಗಿವೆ ಎಂಬುವಂತಹ ಒಂದು ಸ್ಥಾನಕ್ಕೆ, ಸ್ಥಿತಿಗೆ ಒಬ್ಬ ವಿಶ್ವಾಸಿ ಬರುವಂತದ್ದು ಅವಶ್ಯಕ ಅದು ಆಗಿರುತ್ತದೆ. ಆಯ್ತು. ನೆಹಮಿಯ 8:3 8:3-5 ಪ್ರಥಮ ದಿನದಲ್ಲಿ ಆ ಧರ್ಮಶಾಸ್ತ್ರವನ್ನು ತಂದು ಪ್ರತಃ ಕಾಲದಿಂದ ಮಧ್ಯಾಹ್ನದವರೆಗೂ ಓದಿದನು. ನೀರು ಬಾಗಲಿನ ಮುಂದಣ ಬಯಲಿನಲ್ಲಿ ಕೂಡಿ ಬಂದಿದ್ದ ಸ್ತ್ರೀ ಪುರುಷರಲ್ಲಿ ಗ್ರೈಸ ಶಕ್ತರಾದವರೆಲ್ಲರೂ ಧರ್ಮಶಾಸ್ತ್ರ ಪಾರಾಯಣವನ್ನು ಲಾಲಿಸುತ್ತಾ ಇದ್ದರು. ಅವಾಗ ಏನಾಯ್ತು ನೋಡಿ, ಅಲ್ಲಿ ಅವಾಗ ರಿಟರ್ನ್ ಬೈಬಲ್ ಇರಲಿಲ್ಲ. ಆ ಸಮಯದಲ್ಲಿ ದೇವರ ವಾಕ್ಯದ ದೇವರ ಆಜ್ಞೆಗಳ ಒಂದು ಸ್ಕ್ರೋಲ್ಸ್ ಅದು ಇರ್ತಾ ಇತ್ತು. ಅದನ್ನು ಯಾಜಕರು ಯಾರು ತಂದು ಅದನ್ನು ಜನಗಳ ಮುಂದೆ ವಾಕ್ಯವನ್ನು ತೆರೆದು ನೋಡ್ರಿ ಅವರು ಓದುತ್ತಾ ಇದ್ರು ಅಲ್ವೇ. ಆಮೇಲೆ 5 ಓದಿ ಸಿಸ್ಟರ್. ಸರ್ವ ಸಮೂಹಕ್ಕಿಂತಲೂ ಎತ್ತರವಾದ ಸ್ಥಳದಲ್ಲಿ ನಿಂತಿದ್ದ ಯಜ್ಜುರನು ಜನರ ಸಮಕ್ಷಮದಲ್ಲಿ ಗ್ರಂಥವನ್ನು ತೆರೆದ ಕೂಡಲೇ ಎಲ್ಲರೂ ಎದ್ದು ನಿಂತರು. ನೋಡ್ರಿ ದೇವರ ವಾಕ್ಯಕ್ಕೆ ಎಂತ ಒಂದು ಗೌರವವನ್ನು ಆ ಜನರು ಸಲ್ಲಿಸ್ತಾ ಇದ್ರು. ದೇವರ ವಾಕ್ಯ ಎಂಬುದಾಗಿ ಹೇಳಿದರೆ
ದೇವರೇ ಅಲ್ಲಿದ್ದಾನೆ, ರಕ್ಷಕನಾದ ಯೇಸು ಕ್ರಿಸ್ತನೇ ಆಗಿದ್ದಾನೆ ಎಂಬುವಂತ ತಿಳುವಳಿಕೆ ನೋಡ್ರಿ ಅವರಿಗೆ ಅಲ್ಲಿ ಇತ್ತು. ನೋಡ್ರಿ, ಅವರು ವಾಕ್ಯಕ್ಕೆ ಭಯಪಡುವಂತವರು ಅವರು ಆಗಿದ್ದರು. ವಾಕ್ಯವನ್ನು ತೆರೆದ ಕೂಡಲೇ ಎದ್ದು ನಿಂತು ಗೌರವವನ್ನು ನೋಡ್ರಿ ಅವರು ಸೂಚಿಸುತ್ತಾ ಇದ್ದರು ಎಂಬ ಅಂದ್ರೆ ಎಷ್ಟರ ಮಟ್ಟಿಗೆ ವಾಕ್ಯವನ್ನು ಅವರು ಪ್ರೀತಿ ಮಾಡಿದರು ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳುತ್ತೇವೆ. 8:9 ಜನರು ಎದ್ದು ನಿಂತ ನಂತರ ಅವರು ದೇವರ ಧರ್ಮಶಾಸ್ತ್ರವನ್ನು ಸ್ಪಷ್ಟವಾಗಿ ಓದುತ್ತಾ ಅದರ ತಾತ್ಪರ್ಯವನ್ನು ವಿವರಿಸಲು ಜನರು ಗ್ರಹಿಸಿದರು. ಜನರೆಲ್ಲರೂ ಧರ್ಮೋಪದೇಶ ವಾಕ್ಯಗಳನ್ನು ಕೇಳುತ್ತಾ ಅಳುತ್ತಿದ್ದರಿಂದ ದೇಶಾಧಿಪತಿಯಾದ ನೆಹೆಮಿಯನು, ಧರ್ಮೋಪದೇಶ ಮಾಡುವ ಯಾಜಕನಾದ ಎಜ್ರನು, ಜನರನ್ನು ಬೋಧಿಸುತ್ತಿದ್ದ ಲೇವಿಯರು ಅವರಿಗೆ, ಈ ದಿನವು ನಿಮ್ಮ ದೇವರಾದ ಯೆಹೋವನಿಗೆ ಪರಿಶುದ್ಧ ದಿನವಾಗಿರುವುದರಿಂದ ನೀವು ದುಃಖಿಸುತ್ತಾ ಅಳುತ್ತಾ ಇರಬೇಡಿರಿ ಎಂದು ಹೇಳಿದರು. ಸಾಕು, ನೋಡ್ರಿ ಅಲ್ಲಿ ವಾಕ್ಯದ ವಿವರಣೆ ಹಾಗೂ ಓದುವಾಗ ಏನಾಗ್ತದೆ, ಸತ್ಯಾಂಶಗಳು ಹೊರಬರುತ್ತವೆ. ವಾಕ್ಯದ ಬಲವು ದೇವರಾತ್ಮನಿಂದ ಬಲಪ್ರದವಾಗಿ ವಾಕ್ಯವನ್ನು ಓದುವಂತವ್ರು ಕೇಳುವಾಗ ಏನಾಗ್ತದೆ, ವಿಶ್ವಾಸ ಹೃದಯದಲ್ಲಿ ಪಶ್ಚಾತ್ತಾಪ ಉಂಟಾಗ್ತದೆ. ವಾಕ್ಯವು ಅದು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಕೀಲು ಮಜ್ಜೆಗಳನ್ನು ಛೇದಿಸಿಕೊಂಡು ಹೋಗುವಂಥದ್ದು ಎಂಬುವಂತ ಆ ವಾಕ್ಯದ ಅರ್ಥದ ಮೇಲೆ ನೋಡ್ರಿ ಒಂದು ವಿವೇಚನೆಯನ್ನು, ಹೃದಯದ ಆಲೋಚನೆಗಳನ್ನು, ಏನೇನ್ ಸಂಗತಿಗಳು ನಮ್ಮ ಜೀವಿತದಲ್ಲಿ ವಿಶ್ವಾಸ ಅಡಗಿಕೊಂಡಿದೆಯೋ ವಾಕ್ಯವು ಅದನ್ನು ಎಲ್ಲ ರೀತಿಯಲ್ಲಿ ಪ್ರಕಟಪಡಿಸಿ ಹೊರತಂದು ಎಲ್ಲಿ ಸರಿಪಡಿಸಿಕೊಳ್ಳಬೇಕು, ಎಲ್ಲಿ ನಾವು ನಮ್ಮನ್ನು ತಿದ್ದುಕೊಳ್ಳಬೇಕು ಅದನ್ನು ನಮಗೆ ಬೋಧಿಸುವಂಥದ್ದು ವಾಕ್ಯವು. ಅದರಿಂದ ವಾಕ್ಯವನ್ನು ಕೇಳುವಂಥದ್ದು ಅದು ಪ್ರಾಮುಖ್ಯವಾದ 1ನೇ ಕ್ಯಾರೆಕ್ಟರ್. ಆ ಕುರಿಗಳು ಆತನ ಕುರುಬನ ಸ್ವರವನ್ನು ಅವು ಕೇಳಿಸಿಕೊಳ್ಳುತ್ತಾ ಇದ್ದವು ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳುತ್ತೇವೆ. ಪ್ರಕಟಣೆ ಪುಸ್ತಕ 1:3 ಈ ಪ್ರವಾದನ ವಾಕ್ಯಗಳನ್ನು ಓದುವಂತವನು ಕೇಳುವಂತವನು ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂತವರು ಧನ್ಯರು. ಯಾರ್ಯಾರು ಧನ್ಯರು? ಓದುವಂತವರು, ಕೇಳುವಂಥವರು, ಕೈಕೊಂಡು ನಡೆಯುವಂಥವರು. ನೋಡು, 3 ಅಂಶಗಳು: ಕೇಳುವಂಥವರು, ಓದುವಂಥವರು, ವಾಕ್ಯವನ್ನು ಕೈಕೊಂಡು ನಡೆಯುವಂಥವರು ಅವರು ಧನ್ಯರು. ಬೇರೆ ಹಳೆಯ ಪುಸ್ತಕದಲ್ಲಿ ಈ ವಾಕ್ಯ ತಿಳಿಸಲ್ಪಟ್ಟಿದೆ. ವಿಶ್ವಾಸಿ ದೇವರ ಸ್ವರವನ್ನು ಅವನು ಕೇಳಿಸಿಕೊಳ್ಳಬೇಕು, ದೇವರ ವಾಕ್ಯವನ್ನು ಅವನು ಕೇಳಿಸಿಕೊಳ್ಳಬೇಕು, ತನ್ನ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು, ಅದರಂತೆ ಜೀವಿಸುವಂಥದ್ದು ಅವಶ್ಯಕವಾಗಿರುತ್ತದೆ. ಓನ್ಲಿ ಇಫ್ ಯು ಲರ್ನ್ ದ ಪ್ರಾಫಿಟ್ ಆಫ್ ಕನ್ಸರ್ವಿಂಗ್ ವಾಟ್ ಎ ಹಿಯರ್. ಕೆಲವರು ಎಲ್ಲರೂ ನೋಡ್ರಿ ಎಲ್ಲರೂ ಕೇಳಿಸಿಕೊಳ್ಳುವಂಥವರು ಎಷ್ಟೇ ಜನ ಇರಬಹುದು, ಆದರೆ ಅದನ್ನು ಕ್ರೋಢೀಕರಿಸಿ ಇಟ್ಟುಕೊಳ್ಳುವಂಥವರು ಕೆಲವೇ ಜನ ಮಾತ್ರ. ಅದರಿಂದ ಅವರಿಗೆ ಬಹಳ ಬೆನಿಫಿಟ್ ಉಂಟಾಗ್ತದೆ, ಬಹಳ ಆಶೀರ್ವಾದ ಉಂಟಾಗ್ತದೆ. ಕೆಲವು ಸಹೋದರರನ್ನು ನಾನು ನೋಡಿದ್ದೇನೆ, ಅವರು ಸಂದೇಶ ವಾಕ್ಯಗಳನ್ನು ಕೇಳುವಾಗ ಆ ಸತ್ಯಾಂಶಗಳು ಎಲ್ಲಿ ಬರ್ತವೋ, ವಾಕ್ಯವು ಬರ್ತವೋ, ಅದೆಲ್ಲವನ್ನು ಅವರು ನೋಟ್ ಮಾಡಿಕೊಳ್ಳುತ್ತಾ ಹೋಗ್ತಾರೆ. ಯಾಕೆಂದರೆ ಪುನರಾವರ್ತನೆ ಮಾಡಿ ಅವುಗಳನ್ನು ನೋಡಿ ಅವುಗಳಿಂದ ಹೆಚ್ಚಾದಂತಹ ಆತ್ಮಿಕ ಸತ್ಯಗಳನ್ನು ತಿಳ್ಕೊಂಡು ಅವರ ಹೃದಯದಲ್ಲಿ ಇಟ್ಟುಕೊಂಡು ಜೀವಿಸಲಿಕ್ಕೆ ಅದು ಸಾಧ್ಯ. ವಾಕ್ಯವನ್ನು ಕೇಳಬೇಕು, ವಾಕ್ಯವನ್ನು ಓದಬೇಕು, ವಾಕ್ಯದಂತೆ ನಾವು ನಡೆದು ಜೀವಿಸುವಂಥದ್ದು ಅವಶ್ಯಕವಾಗಿರುತ್ತದೆ ಎಂಬುವಂಥದ್ದನ್ನು ತಿಳ್ಕೊಳ್ಬೇಕು. ಲೂಕ 11:28 ನೀನು ಕುಡಿದ ಮೊಲೆಗಳು ಧನ್ಯವಾದವುಗಳು ಎಂದು ಕೂಗಿದಳು. ಆತನು, ಹಾಗನ್ನ ಬೇಡ, ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡ್ಕೊಳ್ಳುವವರೇ ಧನ್ಯರು ಅಂದನು. ನೋಡ್ರಿ ಯೇಸುಸ್ವಾಮಿ ಎಷ್ಟರ ಮಟ್ಟಿಗೆ ಅಡ್ವರ್ಸ್ ಆಗಿ ಅಲ್ಲಿ ಮಾತನಾಡ್ತಾ ಇದ್ದಾನೆ. ಏನು, ಆತನು ಈ ಮಾತುಗಳನ್ನು ಹೇಳುತ್ತಿರುವಾಗ ಜನರಲ್ಲಿ ಒಬ್ಬ ಸ್ತ್ರೀಯು, ನೀನು ಹೊತ್ತ ಗರ್ಭವು, ನೀನು ಕುಡಿದ ಮೊಲೆಗಳು ಧನ್ಯವಾದವುಗಳು ಎಂದು ಕೂಗಿದಳು. ಅಂದ್ರೆ ನೋಡ್ರಿ ಅವಳು ಶೀಸ್ ಗಿವಿಂಗ್ ಪ್ರೇಸ್ ಅಂಡ್ ಆನರ್ ಟು ಮೇರಿ. ಮರಿಯಳು ಯಾರು? ಯೇಸುಸ್ವಾಮಿಯ ಗರ್ಭದ ಮರಿಯಳ ಗರ್ಭದಲ್ಲಿ ಯೇಸುಸ್ವಾಮಿ ಹುಟ್ಟು ಬಂದ ಅಲ್ವಾ. ಮರಿಯಳ ಶ್ರೇಷ್ಠತೆ ಕುರಿತಾಗ ಅಲ್ಲಿ ಮಾತನಾಡ್ತಾ ಇದ್ದಾಳೆ. ಆದ್ರೆ ಯೇಸುಸ್ವಾಮಿ ಹೇಳ್ತಕ್ಕಂಥ ಮಾತೇನು ಗೊತ್ತಾ, ಹಾಗನ್ನ ಬೇಡ, ದೇವರ ವಾಕ್ಯವನ್ನು ಕೇಳಿ
ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವರೇ ಧನ್ಯರು ಎಂಬುದಾಗಿದೆ. ಇವತ್ತಿನ ದಿವಸ ರೋಮನ್ ಕಥೋಲಿಕ್ ಸಭೆಗಳಲ್ಲಿ ಏನುಂಟ, ಏನಾಗಿದೆ, ಅವರು ನೇರವಾಗಿ ಸತ್ಯವೇದವನ್ನು ಓದುವುದಿಲ್ಲ, ನೇರವಾಗಿ ಅವರು ಸತ್ಯವೇದದ ಸತ್ಯಗಳನ್ನು ತಿಳ್ಕೊಳ್ಳುವುದಿಲ್ಲ, ವಾಕ್ಯವನ್ನು ಧ್ಯಾನಿಸುವುದಿಲ್ಲ, ಅವರು ಕೇಳುವುದಿಲ್ಲ. ಆದರೆ ಅವರು ತಮ್ಮ ಪೋಪ್ ಮುಖಾಂತರವಾಗಿಯೋ, ತಮ್ಮ ಪಾಸ್ಟರ್ಗಳ ಮುಖಾಂತರವಾಗಿಯೋ, ತಮ್ಮ ಫಾದರ್ಗಳ ಮುಖಾಂತರವಾಗಿಯೋ ಪಾಪದಾರಿಕೆಯನ್ನು ಮಾಡಿಕೊಂಡು ಮೇರಿಯ ಮುಖಾಂತರವಾಗಿ, ಮರಿಯಳ ಮುಖಾಂತರವಾಗಿ ಅವರು ದೇವರ ಬಳಿಗೆ ಹೋಗುತ್ತೇವೆ ಎಂಬುವಂತ ಆ ಒಂದು ಪದ್ಧತಿಯನ್ನು ಅವರು ಅನುಸರಿಸಿಕೊಂಡು ಹೋಗ್ತಿದ್ದಾರೆ. ಅವರು ಕೂಡ ವಿಗ್ರಹಾರಾಧಕರೇ, ಮರಿಯಳ ವಿಗ್ರಹ, ಯೇಸು ಸ್ವಾಮಿಯ ವಿಗ್ರಹ ಇಟ್ಟುಕೊಂಡು, ಮರಿಯಳ ವಿಗ್ರಹವನ್ನು ಇಟ್ಟುಕೊಂಡು ಅವರು ದೇವರನ್ನು ಆರಾಧಿಸುವಂತವರು. ಪ್ರಿಯರೇ, ಒಬ್ಬ ವಿಶ್ವಾಸಿಯಾದಂಥವನು ಅವನಿಗೆ ದೇವರ ವಾಕ್ಯವೇ ಪ್ರಾಮುಖ್ಯವಾದ ಆತ್ಮೀಕವಾದ ಮನ್ನ, ಆತ್ಮೀಕವಾದ ಆಹಾರ ಅವನಿಗೆ ಆಗಿರುತ್ತದೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವರೇ ಧನ್ಯರು. ಕೇಳಬೇಕು ಮತ್ತು ನಾವು ವಾಕ್ಯವನ್ನು ಧ್ಯಾನಿಸಬೇಕು, ಆಗ ನಾವು ಧನ್ಯರಾಗಲಿಕ್ಕೆ ಸಾಧ್ಯತೆ. ಇದು ಒಂದನೇ ಒಂದು ಕ್ಯಾರೆಕ್ಟರ್ ಅನ್ನು ನಾವು ಅಲ್ಲಿ ನೋಡುತ್ತೇವೆ. ಆಮೇಲೆ ಎರಡನೇದಾಗಿ, ಎರಡನೇ ಕ್ಯಾರೆಕ್ಟರ್ ಒಂದು ಸ್ವಲ್ಪ ಮಟ್ಟಿಗೆ ನಾನು ಹೇಳಲಿಕ್ಕೆ ಸಮಯ ಉಂಟೆಂಬುದಾಗಿ ಅಲ್ಲೇ ಉಂಟು ನೋಡ್ರಿ. ನಾವು ಓದಿದಂತ ಯೋಹಾನ್ ಸುವಾರ್ತೆ 10ನೇ ಅಧ್ಯಾಯ ಅಲ್ಲ, ಯೋಹಾನ್ ಸುವಾರ್ತೆ 10ನೇ ಅಧ್ಯಾಯ4-5 ವಚನ. ಅವನು ಸ್ವಂತ ಕುರಿಗಳನ್ನು ಹೆಸರು ಹೇಳಿ ಕರೆದು ಹೊರಗೆ ಬಿಡುತ್ತಾನೆ. ಸ್ವಂತ ಕುರಿಗಳನ್ನೆಲ್ಲ ಹೊರಗೆ ಬಿಟ್ಟ ಮೇಲೆ ತಾನು ಅವುಗಳ ಮುಂದೆ ಹೋಗುತ್ತಾನೆ. ಕುರಿಗಳು ಅವನ ಸ್ವರವನ್ನು ತಿಳ್ಕೊಂಡು ಅವನೇ ಹಿಂದೆ ಹೋಗುತ್ತವೆ. ನೋಡಿ, ಅವನ ಹಿಂದೆ ಹೋಗುತ್ತವೆ. ಹೇಗೆ ಹಿಂದೆ ಹೋಗುತ್ತವೆ? ಅವನ ಸ್ವರವನ್ನು ತಿಳ್ಕೊಂಡು, ಅಂದ್ರೆ ಸ್ವರ ಎಂಬುದಾಗಿ ಹೇಳುವಾಗ ಅದು ದೇವರ ವಾಕ್ಯ, ದೇವರ ಆಜ್ಞೆಗಳು, ದೇವರ ಮಾತು ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಲ್ವೇ. ಅದನ್ನು ಅನುಸರಿಸಿ ಅವುಗಳು ಕ್ರಿಸ್ತನನ್ನು ಹಿಂಬಾಲಿಸುವಂತವರು ಆಗಿದ್ದಾರೆ. ಒಬ್ಬ ವಿಶ್ವಾಸಿಯು ಅವನು ಕ್ರಿಸ್ತನನ್ನು ಹಿಂಬಾಲಿಸುವಂತ ಒಂದು ಕ್ಯಾರೆಕ್ಟರ್ ಅನ್ನು ನೋಡ್ರಿ ವಿಶ್ವಾಸಿಯು ಅವನು ಹೊಂದಿಕೊಂಡಿದ್ದಾನೆ ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಬೇಕು. ಅಲ್ಲೇ 27ನೇ ವಚನ 28ನೇ ವಚನ ಓದಿ ಸಿಸ್ಟರ್. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ. ಅವು ನನ್ನ ಹಿಂದೆ ಬರುತ್ತವೆ, ನೋಡಿ, ಕರ್ತನಿಗೆ ಸ್ಪಷ್ಟವಾಗಿ ಗೊತ್ತಿದೆ ನನ್ನ ಕುರಿಗಳು ಯಾರು ಎಂಬುವಂಥದ್ದೊಂದು ಕರ್ತನಿಗೆ ಸ್ಪಷ್ಟ ಗೊತ್ತಿದೆ. ಆತನು ಅವುಗಳನ್ನು ಹೇಗೆ ಅವುಗಳನ್ನು ಹೊರಗೆ ಬಿಡ್ತಾನೆ, ಅವುಗಳ ಹೆಸರುಗಳನ್ನು ಹೇಳಿ ಅಲ್ವೇ, ನೋಡಿ ಅವಾಗ ಹೊರಗೆ ಬಿಡುತ್ತಾನೆ. ಸ್ವಂತ ಕುರಿಗಳನ್ನು ಹೆಸರು ಹೇಳಿ ಕರೆದು ಹೊರಗೆ ಬಿಡುತ್ತಾನೆ. ಹೊರಗೆ ಬಿಟ್ಟ ಮೇಲೆ ತಾನು ಅವುಗಳ ಮುಂದೆ ಹೋಗುತ್ತಾನೆ. ಕುರಿಗಳು ಅವನ ಸ್ವರವನ್ನು ತಿಳ್ಕೊಂಡು ಅವನ ಹಿಂದೆ ಹೋಗುತ್ತವೆ. ಕ್ರಿಸ್ತನನ್ನು ಹಿಂಬಾಲಿಸುವಂತ ಒಂದು ಸ್ಟ್ರಾಟಜಿ, ಒಂದು ಕ್ರಮ ಒಂದು ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ವಿಶ್ವಾಸಿಯ ಗುಣ ನೋಡ್ರಿ, ಅದು ಈ ರೀತಿ ಇರಬೇಕೆಂಬುದಾಗಿ ತಿಳ್ಕೊಳ್ತೇವೆ. ನಮ್ಮ ಹೆಸರು ವಿಶ್ವಾಸ ದೇವರಿಗೆ ಗೊತ್ತಿದೆ. ನಾವು ದೇವರ ಮಕ್ಕಳು ಯಾರು ಎಂಬುವಂಥದ್ದನ್ನು ಕರ್ತನು ಅದನ್ನು ಮುದ್ರೆ ಹಾಕಿದ್ದಾನೆ. ಆತನಿಗೆ ಗೊತ್ತುಂಟು ನನ್ನ ಕುರಿಗಳು ಯಾರು. ಆದ್ರಿಂದ ನಾವು ಕ್ರಿಸ್ತನನ್ನು ಹಿಂಬಾಲಿಸಬೇಕಾದ ಕುರುಬನನ್ನು ಹಿಂಬಾಲಿಸಬೇಕು. ನಿತ್ಯ ಜೀವವನ್ನು ಪಡೆಯಲಿಕ್ಕೆ ನಾವು ನಮ್ಮ ಆ ಒಂದು ಜರ್ನಿ ಏನೆಂಬುದಾಗಿ ಹೇಳುವಾಗ ಕ್ರಿಸ್ತನನ್ನು, ಕ್ರಿಸ್ತನ ವಾಕ್ಯವನ್ನು ಹಿಂಬಾಲಿಸುವಂಥದ್ದು ಎಂಬುವಂತ ಅರ್ಥವನ್ನು ಅದು ನಮಗೆ ಕೊಡುವಂಥದ್ದು ಅದು ಆಗಿರ್ತದೆ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 6ನೇ ವಚನ. ಆತನ ಆಜ್ಞೆಗಳನ್ನು ಅನುಸರಿಸುವವರಾಗಿ ಆತನು ಹೇಳಿದ ಮಾರ್ಗದಲ್ಲೇ ನಡೆದು ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ಏನಂತೆ, ಆತನ ಆಜ್ಞೆಗಳನ್ನು ಅನುಸರಿಸುವವರಾಗಿ ಅಂದ್ರೆ ಅನುಸರಿಸುವುದು ಎಂಬುದಾಗಿ, ಫಾಲೋ ಎಂಬುದಾಗಿ ಅದರ ಅರ್ಥ.
ಆತನ ಹೇಳಿದ ಮಾರ್ಗದಲ್ಲೇ ನಡೆದು ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ನೋಡಿ, ಇದು ದೇವರ ವಾಕ್ಯದ ಒಂದು ಡೈರೆಕ್ಷನ್ ನೋಡ್ರಿ, ಅದು ಆಗಿರುತ್ತದೆ. ಕ್ರಿಸ್ತನನ್ನು ಹಿಂಬಾಲಿಸುವಂಥದ್ದು ಎಂಬುದಾಗಿ ಹೇಳುವಾಗ ಅದರ ಅರ್ಥ ಏನು? ಆತನ ಆಜ್ಞೆಗಳನ್ನು ಅನುಸರಿಸುವರಾಗಿ ಆತನ ಹೇಳಿದ ಮಾರ್ಗದಲ್ಲೇ ನಡೆದು ಆತನಲ್ಲಿ ಭಯಭಕ್ತಿ ಉಳ್ಳವರು ಆಗಿರಬೇಕು. ಮತ್ತೆ ಧರ್ಮೋಪದೇಶ ಕಾಂಡ 19:9, ಧರ್ಮೋಪದೇಶ ಕಾಂಡ 19:9, ನಾನು ಈಗ ನಿಮಗೆ ಬೋಧಿಸುವ ಈ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸುವವರಾಗಿ ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನು ಹೇಳುವ ಮಾರ್ಗದಲ್ಲೇ ಯಾವಾಗಲೂ ನಡೆದರೆ ಆತನು ನಿಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದಂತೆ ನಿಮ್ಮ ರಾಜ್ಯವನ್ನು ವಿಸ್ತರಿಸಿ ತಾನು ನಿಮ್ಮ ಪಿತೃಗಳಿಗೆ ಸೂಚಿಸಿದ ಪ್ರದೇಶವನ್ನೆಲ್ಲ ಕೊಡುವನು. ಆಗ ಸಾಕು ಸಿಸ್ಟರ್, ಅಂದ್ರೆ ನೋಡಿ ಇಲ್ಲಿ ಕೂಡ ಅದನ್ನೇ ನಾವು ನೋಡುವಂತವರಾಗಿದ್ದೇವೆ. ಏನದು? ನಾನು ನಿಮಗೆ ಬೋಧಿಸುವ ಈ ಧರ್ಮ ಪ್ರದೇಶ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸುವವರಾಗಿ ನಿಮ್ಮ ದೇವರಾದ ಯೆಹೋವನ್ನು ಪ್ರೀತಿಸಿ ಆತನು ಹೇಳುವ ಮಾರ್ಗ ಯಾವಾಗಲೂ ನಡೆಯಬೇಕು. ಯಾವಾಗಲೂ ನಡೆದರೆ ಆತನು ನಿಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದ ದೇಶವನ್ನು ನಿಮಗೆ ಕೊಡುವಂತವನು ಆತನಾಗಿದೆ. ನಿತ್ಯ ಜೀವದ ಮಾರ್ಗದಲ್ಲಿ ನಾನು ನೀನು ನಡೆಯುತ್ತಾ ಇದ್ದೇವೆ ಎಂಬುದಾಗಿ ಹೇಳುವಾಗ ಅದರ ಅರ್ಥ ನಾವು ಕ್ರಿಸ್ತನನ್ನು ಹಿಂಬಾಲಿಸುತ್ತಾ ಇದ್ದೇವೆ. ನಮ್ಮ ಕುರುಬನಾದ ಈ ಕ್ರಿಸ್ತನನ್ನು ನಾವು ಹಿಂಬಾಲಿಸುತ್ತಾ ಇದ್ದೇವೆ. ಆತನ ಕುರಿಗಳು ನಾವು ಆಗಿದ್ದೇವೆ. ಆತನು ನಮ್ಮನ್ನು ತಿಳ್ಕೊಂಡಿದ್ದಾನೆ. ಪ್ರತಿಯೊಂದು ಕುರಿಯನ್ನು ಆತನು ಹೆಸರಿಡಿದು ಕರೆಯುತ್ತಾನೆ. ಅವರ ಆತ್ಮೀಕ ಜೀವಿತವನ್ನು ಆತನು ಪರೀಕ್ಷಿಸುತ್ತಾನೆ. ಅವರ ಯೋಗಕ್ಷೇಮವನ್ನು ಆತನು ನೋಡುತ್ತಾನೆ. ಇವರು ನನ್ನ ಮಾತಿಗೆ ಕಿವಿಗೊಟ್ಟು ಇವರು ನನ್ನ ಭಯಭಕ್ತಿಯಲ್ಲಿ ನಡೆಯುತ್ತಿದ್ದಾರೋ ಎಂಬುವಂಥದ್ದನ್ನು ಕರ್ತನು ಪರೀಕ್ಷಿಸುವಂತವನು ಆತನು ಆಗಿರುತ್ತಾನೆ. ಆದ್ರಿಂದ ಪ್ರಿಯರೇ, ನಾವು ತಿಳ್ಕೊಂಡಂತ ಎರಡನೇ ಕ್ಯಾರೆಕ್ಟರ್ ಕ್ರಿಸ್ತನನ್ನು ಹಿಂಬಾಲಿಸುವಂಥದ್ದು. ಇನ್ನು ಅನೇಕ ಸಂಗತಿಗಳು ಅಲ್ಲಿ ಉಂಟು. ನಾವು ಹೊಸಮಣಿ ಇನ್ನು ಹಳೆಯೊಂಬಿಡಿಕೆಯಲ್ಲಿ ಕೆಲವು ವಾಕ್ಯಗಳನ್ನು ನಾವು ನೋಡಿದ್ವಿ. ಎರಡನೇ ಅರಸುಗಳು 23:2-3, ಎರಡನೇ ಅರಸುಗಳು 23:2-3. ಯೆರೂಸಲೇಮಿನವರನ್ನು ಬೇರೆ ಎಲ್ಲಾ ಯಹೂದ್ಯರನ್ನು ಯಾಜಕರು ಪ್ರವಾದಿಗಳು ಇವರನ್ನು ಕರಕೊಂಡು ಯೆಹೋವನ ಆಲಯಕ್ಕೆ ಹೋದನು. ಚಿಕ್ಕವರು ಮೊದಲುಗೊಂಡು ದೊಡ್ಡವರವರೆಗೆ ಎಲ್ಲರೂ ಅವನನ್ನು ಹಿಂಬಾಲಿಸಿದರು. ಅಲ್ಲಿ ಅವನು ಎಲ್ಲರಿಗೂ ಕೇಳಿಸುವಂತೆ ಯೆಹೋವನ ಆಲಯದಲ್ಲಿ ಸಿಕ್ಕಿದ ನಿಬಂಧನ ಗ್ರಂಥವನ್ನು ಸಂಪೂರ್ಣವಾಗಿ ಓದಿಸಿ ಕಂಬದ ಬಳ್ಳಿಯಲ್ಲಿ ನಿಂತು ತಾನು ಯೆಹೋವನ ಮಾರ್ಗದಲ್ಲಿ ನಡೆಯುವುದಾಗಿಯೂ ಆತನ ಆಜ್ಞಾ ನಿಯಮ ವಿಧಿಗಳನ್ನು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಕೈಗೊಳ್ಳುವುದಾಗಿಯೂ ನಿಬಂಧನ ಗ್ರಂಥದಲ್ಲಿ ಬರೆದಿರುವ ಎಲ್ಲ ವಾಕ್ಯಗಳನ್ನು ನೆರವೇರಿಸುವುದಾಗಿಯೂ ಯೆಹೋವನಿಗೆ ಪ್ರಮಾಣ ಮಾಡಿದನು. ನೋಡ್ರಿ, ಯಾರಿವನು? ಅರಸನಾದ ಯೋಷೀಯನು. ಇವನು ನೋಡ್ರಿ, ಇವನು ದೇವರ ಮಾರ್ಗದಲ್ಲಿ ಜೀವಿಸಿದನು. ದೇವರ ಮಾರ್ಗವನ್ನು ಅವನು ಪ್ರೀತಿ ಮಾಡುವಂತ ಒಬ್ಬ ಅರಸನಾಗಿದ್ದನು. ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವಂತ ಒಬ್ಬ ಅರಸನಾಗಿದ್ದನು. ದೇವರ ಆಲಯವನ್ನು ಅವನು ಪ್ರೀತಿ ಮಾಡುವಂತ ಒಬ್ಬ ಅರಸನಾಗಿದ್ದನು. ನೋಡ್ರಿ, ಇವನು ಅಲ್ಲಿ ಒಂದು ನಿಬಂಧನೆ, ಒಂದು ಡಿಟರ್ಮಿನೇಷನ್, ಒಂದು ತೀರ್ಮಾನ ನೋಡ್ರಿ ಅವನು ಮಾಡುವಂತ ಅಂದ್ರೆ ಎಲ್ಲರನ್ನು, ಯಾರನ್ನು? ಯಾಜಕರು ಯಹೂದ್ಯರನ್ನು, ಯಾಜಕರು ಪ್ರವಾದಿಗಳಿಗೆ ಕರ್ಕೊಂಡು ಊರುಗಳ ಹಿರಿಯರನ್ನು ತನ್ನ ಬಳಿಗೆ ಕರೆಸಿ ಯೆರೂಸಲೇಮಿನವರನ್ನು ಬೇರೆ ಎಲ್ಲಾ ಯಹೂದ್ಯರನ್ನು ಯಾಜಕರು ಪ್ರವಾದಿಗಳು ಇವರನ್ನು ಕರ್ಕೊಂಡು ಯೆಹೋವನ ಆಲಯಕ್ಕೆ ಹೋದನು. ಆಮೇಲೆ ಚಿಕ್ಕವರು ಮೊದಲುಗೊಂಡು ದೊಡ್ಡವರವರೆಗೆ ಎಲ್ಲರೂ ಅವನನ್ನು ಹಿಂಬಾಲಿಸಿದರು. ನೋಡ್ರಿ, ಆ ರಾಜನು ದೇವರ ಮಾರ್ಗದಲ್ಲಿ ದೇವರಿಗೆ ಭಯಭಕ್ತಿಯುಳ್ಳವನಾಗಿ ಅವನು ಮುನ್ನಡೆಯುವಾಗ ಏನಾಗ್ತದೆ? ಅವನನ್ನು ಹಿಂಬಾಲಿಸುವಂತವರು ಚಿಕ್ಕವರಾಗಲಿ ದೊಡ್ಡವರಾಗಲಿ ಯಾರೇ ಆಗಲಿ ನೋಡ್ರಿ, ಅವನನ್ನು ಅವರು ಹಿಂಬಾಲಿಸುವಂತವರು ಅವರಾಗಿದ್ದಾರೆ. ಅವನು ಎಲ್ಲರಿಗೂ ಕೇಳಿಸುವಂತೆ ಯೆಹೋವನ ಆಲಯದಲ್ಲಿ ಸಿಕ್ಕಿದ ನಿಬಂಧನಾ ಗ್ರಂಥವನ್ನು ಸಂಪೂರ್ಣವಾಗಿ ಓದಿಸಿ ಕಂಬದ ಬಳಿಯಲ್ಲಿ ನಿಂತು ತಾನು ಯೆಹೋವನ ಮಾರ್ಗದಲ್ಲಿ ನಡೆಯುವುದಾಗಿಯೂ ಆತನ ಆಜ್ಞಾವಿಧಿಗಳನ್ನು ಪೂರ್ಣ ಮನಸ್ಸಿನಿಂದಲೂ ಪ್ರಮಾಣದಿಂದಲೂ ಪೂರ್ಣ ಪ್ರಾಣದಿಂದಲೂ ಕೈಕೊಳ್ಳುವುದಾಗಿ ನಿಬಂಧನಾ ಗ್ರಂಥದಲ್ಲಿ ಬರೆದಿರುವ ಎಲ್ಲಾ ವಾಕ್ಯವನ್ನು ನೆರವೇರಿಸುವುದಾಗಿಯೂ ಯೆಹೋವನಿಗೆ ಪ್ರಮಾಣ ಮಾಡಿದನು. ಪ್ರಿಯರೇ, ನನ್ನ ನಿನ್ನ ಜೀವಿತದ ಕ್ರಿಸ್ತನನ್ನ ಹಿಂಬಾಲಿಸುವಂಥದ್ದು ಎಂಬುದಾಗಿ ಅದು ಏನಾಗಿದೆ? ಅದು ಒಂದು ಕ್ಯಾರೆಕ್ಟರ್ ಆಗಿದೆಯಾ? ಅದು ಒಂದು ಗುಣಲಕ್ಷಣ ನನ್ನ ಜೀವಿತದಲ್ಲಿ ಆಗಿದೆಯಾ? ಒಂದು ಒಂದು ತೀರ್ಮಾನವನ್ನು, ಒಂದು ಡಿಟರ್ಮಿನೇಷನ್ ಅನ್ನು, ಒಂದು ಕಾನ್ಸಿಕ್ರೇಷನ್ ಅನ್ನು ನನ್ನ ಜೀವಿತದಲ್ಲಿ ನಾನು ಮಾಡಿದ್ದೇನೆ.
ವಾಕ್ಯ ಸ್ವರೂಪನಾಗಿರುವ ಯೇಸು ಕ್ರಿಸ್ತನನ್ನು ನಾನು ಹಿಂಬಾಲಿಸ್ತಾ ಇದ್ದೇನೆ. ಕ್ರಿಸ್ತನ ವಾಕ್ಯ ನನ್ನ ಜೀವಿತದಲ್ಲಿ ಎಷ್ಟು ಮಟ್ಟಿಗೆ ಸಮೃದ್ಧಿಯಾಗಿ ಅದು ತುಂಬಲ್ಪಟ್ಟಿದೆ. ಅದಕ್ಕೆ ಕೊಲಸೆ ಪತ್ರಿಕೆಯಲ್ಲಿ ನಾವು ಓದ್ತೇವೆ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ ಎಂಬುದಾಗಿ. ಪ್ರಿಯರೇ, ನಾವು ಈ ರಾತ್ರಿಯಲ್ಲಿ ಕಲಿತುಕೊಂಡಂತ ಕೆಲವು ಅಂಶಗಳು ವಿಶ್ವಾಸಿಯ ಜೀವಿತದಲ್ಲಿ ಇರಬೇಕಾದಂತ ಎರಡು ಕ್ಯಾರೆಕ್ಟರ್ ಮಾತ್ರ ನಾವು ನೋಡಿದ್ದೇವೆ. ಒಂದು, ವಿಶ್ವಾಸಿಯು ದೇವರ ಸ್ವರಕ್ಕೆ ಅವನು ಕಿವಿಗೊಡುತ್ತಾನೆ. ಎರಡನೇದಾಗಿ, ಅವನು ಕ್ರಿಸ್ತನನ್ನು ಹಿಂಬಾಲಿಸುತ್ತಾನೆ. ಹೀ ಫಾಲೋಸ್ ಕ್ರೈಸ್ಟ್ ಎಂಬುದಾಗಿ ನಾವು ನೋಡಿದೆವು. ಮುಂದಿನ ವಾರ ಇನ್ನು ಕೆಲವು ಸಂಗತಿಗಳನ್ನು ನಾವು ನೋಡೋಣ. ಇನ್ನೊಂದು ಎರಡು ವಾರಗಳಲ್ಲಿ ನಾನು ಈ ಒಂದು ವಿಶ್ವಾಸಿಗಳ ಗುಣಲಕ್ಷಣಗಳನ್ನು ನಾನು ಪೂರ್ಣಗೊಳಿಸುವಂತವನು ನಾನಾಗಿದ್ದೇನೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಈ ವಾಕ್ಯದಿಂದ ಕೇಳಿದಂತ ಸಂದೇಶದಿಂದ ನಾವು ಬಲ ಹೊಂದೋಣ, ಕ್ರಿಸ್ತನಿಗಾಗಿ ಜೀವಿಸೋಣ, ಕ್ರಿಸ್ತನ ಸ್ವರವನ್ನು ಕೇಳೋಣ, ಕ್ರಿಸ್ತನನ್ನು ಹಿಂಬಾಲಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ಸಹೋದರ.